ನಮಸ್ಕಾರ ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ ಇದು ಅಮೃತ ಬಿಂದು ಅರ್ಪಿಸುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್ ಹಾಗೆ ನಮ್ಮ ಜೊತೆ ಗುರುಗಳು ಕೂಡ ಇರ್ತಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಸ್ವರ ಜ್ಯೋತಿಷ್ಯ ಪ್ರವೀಣರು ಚಕ್ಷುರ್ಮತಿ ವಿದ್ಯಾಪಂಡಿತರಾಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಸ್ವಾಗತವನ್ನ ಕೋರೋಣ ನಮಸ್ತೆ ಗುರುಜಿ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ ನಮಸ್ಕಾರಮ್ಮ ಹಾಗೆ ಎಂದಿನಂತೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆ ಇಬ್ಬರು ಅತಿಥಿಗಳಿರ್ತಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಜಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬದ್ರಿನಾಥ್ ಶರ್ಮಾ ಅವರು ಕೂಡ ಇವರು ಹಾಗೆ ಹರೀಶ್ ಶಾಸ್ತ್ರಿ ಕೂಡ ನಮ್ಮ ಜೊತೆ ಇರ್ತಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಎಲ್ಲರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದಾಯಿತು ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತ ಸಮಯ ಗುರುಜಿ ಇವತ್ತು ಗುರುವಾರ ಗುರುಗಳನ್ನ ನೆನೆಯುವಂತಹ ದಿನ ಗುರುವಾರ ಜೊತೆಗೆ ಅನುಷ್ಠಾನ ಮತ್ತು ಪೂಜೆಯ ನಾಲ್ಕನೇ ದಿನ ಕೂಡ ಇಂತಹ ಸಂದರ್ಭದಲ್ಲಿ ದಿನದ ವಿಶೇಷತೆಯಲ್ಲಿ ಯಾವ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಖಂಡಿತಮ್ಮ ನಾಲ್ಕು ದಿನ ನಿರಾಯಾಸವಾಗಿ ಬಹಳ ವಿಶೇಷವಾದಂತಹ ರೀತಿ ಅನುಷ್ಠಾನಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದಿಂದ ಸಾಕಷ್ಟು ಜನ ಮನಸ್ಸಿಗೊಂದಿಷ್ಟು ನೆಮ್ಮದಿ ಸಂತೋಷವನ್ನು ತಂದುಕೊಂಡು ಶ್ರದ್ಧಾಭಕ್ತಿಯಿಂದ ನಮ್ಮೊಂದಿಗೆ ಕಾರ್ಯಕ್ರಮವನ್ನು ನಮ್ಮ ಜೊತೆಯಲ್ಲೇ ನಡೆಸ್ತಾ ಇರತಕ್ಕಂಥದ್ದು ಇನ್ನೊಂದು ಹೆಮ್ಮೆಯ ವಿಚಾರ ಜೊತೆಗೆ ಇವತ್ತು ಗುರುವಾರ ಗುರುಗಳ ವಾರ ಗುರುವಾರ ಬಂದ ತಕ್ಷಣ ನಮ್ಮ ವಾಹಿನಿಯಲ್ಲಿ ಒಂದಷ್ಟು ವಿಶೇಷತೆ ಇದ್ದೇ ಇರುತ್ತೆ ಕಾರಣ ಗುರು ರಾಯರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ಗುರುಗಳ ಆರಾಧನೆ ಗುರುಗಳ ಮಾರ್ಗದರ್ಶನ ಗುರುಗಳ ಹಿತೋಪದೇಶ ಜೊತೆಗೆ ಗುರುವಿನ ಪಾದಕ ದರ್ಶನ ಇದೆಲ್ಲ ಈ ಗುರುವಾರದ ಸಂಚಿಕೆಗಳಲ್ಲಿ ತಪ್ಪದಿರಬರತಕ್ಕಂಥದ್ದು ಗುರು ಅಂತಕ್ಕಂತಹ ಆ ಪದದ ಅರ್ಥ ಇದೆಯಲ್ಲ ಅದು ಎಂತಹ ಕಣ್ಣುಗಳು ಮುಚ್ಚಿದ್ರೂ ಆ ಕಣ್ಣುಗಳನ್ನು ತೆರೆಸಿ ಸುಂದರವಾದಂತಹ ಬದುಕನ್ನು ತೋರಿಸ್ಕೊಡುತ್ತೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೂ ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯವನ್ನು ಸಿದ್ಧಿಸ್ಕೊಳ್ಳಿಕ್ಕೂ ಅಥವಾ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು ನಿಮ್ಮ ಸ್ವಂತ ಜ್ಞಾನದಿಂದ ಪುಸ್ತಕದಲ್ಲಿರ್ತಕ್ಕಂಥದ್ದು ಗ್ರಂಥಗಳಲ್ಲಿರ್ತಕ್ಕಂಥದ್ದನ್ನು ನೀವೇ ಸ್ವಯಂವಾಗಿ ನೀವೇ ಅದನ್ನು ಅರ್ಥೈಸಿಕೊಂಡು ಅದರ ಅನುಷ್ಠಾನಗಳನ್ನು ಮಾಡಿದಾಗ ಸಿಗತಕ್ಕಂತಹ ಫಲವೇ ಬೇರೆ ಗುರುಮುಖೇನ ಉಪದೇಶ ತೆಗೆದುಕೊಂಡು ಗುರುಗಳ ಆಶೀರ್ವಾದದ ಮುಖಾಂತರ ಗುರುವಿನ ಸಮ್ಮುಖದಲ್ಲಿ ಕೂತು ಅನುಷ್ಠಾನವನ್ನು ಮಾಡಿ ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥದ್ದೇ ಬೇರೆ ಹಾಗೆ ಮಾತಾಡೋ ದೇವರಂತನು ನಡೆದಾಡೋ ದೇವರಂತನು ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಅಂತಲೂ ಇರತಕ್ಕಂಥ ಕಲಿಯುಗದಲ್ಲಿ ಗುರುಗಳ ಆದ್ಯತೆ ಬಹಳ ವಿಶೇಷ ಭಗವಂತನ ಸಾಕ್ಷಾತ್ಕಾರವಾಗಬೇಕಾದರೂ ಭಗವಂತ ನಮಗೆ ಸಿಗಬೇಕಾದರೂ ಭಗವಂತನ ನಾವು ಒಲಿಸ್ಕೊಳ್ಬೇಕಾದರೂ ಸಹಿತ ಆ ಸುಲಭನಾದಂತಹ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವನು ಗುರು ವಿದ್ಯೆ ಜ್ಞಾನ ಅದಕ್ಕೆ ಸತ್ಸಮಾನವಾಗಿ ಸಂಪತ್ತು ವಿದ್ಯೆ ಜ್ಞಾನ ಸಂಪತ್ತು ಇದೆಲ್ಲವೂ ನಮಗೆ ದೊರಕಬೇಕಾದರೂ ಗುರುವಿನ ಅನುಗ್ರಹ ಬೇಕು ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇದ್ದೀರಿ ಹರಿಹರೇಶ್ವರರ ಅನುಷ್ಠಾನ ಮಾಡತಕ್ಕಂಥ ಈ ಶುಭ ಮುಹೂರ್ತ ಈಗಾಗಲೇ ಕಳೆದ ನಾಲ್ಕು ದಿನಗಳಿಂದ ತಾವು ನೋಡ್ತಾ ಇದ್ದೀರಿ ಬಹಳ ವಿಶೇಷವಾಗಿ ಮೂಡಿ ಬರ್ತಾ ಇರತಕ್ಕಂಥ ಪ್ರತಿದಿನ ನಮ್ಮೊಂದಿಗೆ ಆಚರಣೆ ಮಾಡ್ತಾ ಇರತಕ್ಕಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಆದರೆ ಅನುಷ್ಠಾನವನ್ನು ಸಹಿತ ಗುರುಮುಖೇನ ಗುರುಗಳ ಮಾರ್ಗದರ್ಶನದೊಂದಿಗೆ ಇವತ್ತಿನ ಅನುಷ್ಠಾನವೂ ಸಹಿತ ನಾವು ಮಾಡ್ತಿದ್ದೀವಿ ಓಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ ಇನ್ನು ಕಲಿಯುಗದಲ್ಲಿ ಯಾರೊಬ್ಬರನ್ನಾದರೂ ಸಹಿತ ತಮ್ಮ ಕಣ್ಗಳಿಂದಲೇ ಮಾತಾಡ್ತಾ ಹಸನ್ಮುಖಿಯಾಗಿ ನಗನಗ್ತಾ ದರ್ಶನ ಮಾತ್ರದಿಂದಲೇ ಕಾರ್ಯಸಿದ್ಧಿಯನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಸಾಮ್ರಾಜ್ಯ ಶಿರಡಿ ಗ್ರಾಮ ಶಿರಡಿಯಲ್ಲಿರ್ತಕ್ಕಂತಹ ಬಾಬಾರವರ ದರ್ಶನವು ಬಹಳ ವಿಶೇಷವೇ ಅದರಿಂದ ಗುರುವಾರ ಅಂದಾಗ ಬಾಬಾರವರ ದರ್ಶನ ಗುರು ದತ್ತಾತ್ರೇಯರ ದರ್ಶನ ಜೊತೆಗೆ ದತ್ತ ಮಹಾರಾಜರ ಆರಾಧನೆ ಇದೆಲ್ಲವೂ ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದು
ಹಾಗೆ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಹರಿಹರೇಶ್ವರರ ಈ ಅನುಷ್ಠಾನದ ಇವತ್ತಿನ ದಿನ ಬಾಬರ್ ಅವರಿಗೆ ಫಲ ಪಂಚಾಮೃತ ಅಭಿಷೇಕ ನಾವು ಸಹಿತ ನಮ್ಮ ಇವತ್ತಿನ ಈ ಒಂದು ವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಬಾಬರ್ ಅವರಿಗೆ ಅಭಿಷೇಕ ಆಗತಕ್ಕಂತ ದೃಶ್ಯವನ್ನು ತಾವು ನೋಡಬಹುದು ಇದೊಂದು ಭಾಗ್ಯ ದೊರಕುನಾ ಇಟುವಂತಿ ಸೇವಾ ಅಂತ ತೆಲುಗಲ್ಲಿ ಹೇಳ್ತಾರೆ ಹಿರಿಯರು ಯಾಕೆಂದ್ರೆ ಎಲ್ಲಾ ಸೇವಾ ಭಾಗ್ಯಗಳು ಯಾವುದೇ ಒಂದು ಸೇವೆ ಆಗಬಹುದು ಯಾವುದೇ ಒಂದು ಅನುಷ್ಠಾನವಾಗಬಹುದು ಅದನ್ನ ಆಯಾ ಕ್ಷಣದಲ್ಲಿ ಮಾಡಿದಾಗ ಸಿಗತಕ್ಕಂತ ಮಹದಾನಂದ ಇದೆಯಲ್ಲ ಆ ಆನಂದಕ್ಕೆ ಪಾರ ಇರೋದಿಲ್ಲ ಅದರಿಂದ ನಮ್ಮ ಕಾರ್ಯಕ್ರಮ ನೋಡತಕ್ಕಂತ ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಏನಪ್ಪ ಅಂದ್ರೆ ಇವತ್ತು ಬಾಬರವರು ನಮ್ಮ ಜೊತೆಯಲ್ಲಿದ್ದಾರೆ ಭಗವಾನ್ ಶಡಿ ಸದ್ಗುರು ಸಾಯಿನಾಥರನ ಸಹಿತ ಅವರಿಗೂ ಒಂದು ಅಭಿಷೇಕ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ ತಾವೆಲ್ಲರೂ ಪೂಜೆಗೆ ಅಣಿಮಾಡಿಟ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ಗಮನಿಸಿ ಸ್ವಲ್ಪ ಹೊತ್ತು ಕಾಯ್ತಾಯಿರಿ ಮುಂದೆ ಸಂಕಲ್ಪ ಅಭಿಷೇಕ ಪೂಜೆ ಅಭಿಷೇಕ ಆದ ನಂತರ ರಾಶಿಫಲಕ್ಕೆ ಬರೋಣ ಇವತ್ತು ಒಳ್ಳೆಯದಾಗಲಿ ಇವತ್ತು ಗುರುವಾರ ಗುರುಗಳನ್ನ ನೆನೆಯುವಂತ ದಿನ ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಯಿಬಾಬಾ ಅವರಿಗೆ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ತಿಳಿಸಲೇಬೇಕು ಇದೇ ಪ್ರಥಮ ಬಾರಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆನಂದ ಗುರುಜಿಯವರು ಗೌರಿಬಿದನೂರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಇದೇ ತಿಂಗಳ ಕೊನೆಯ ದಿನ ಅಂದ್ರೆ 31ನೇ ತಾರೀಕು ಶುಕ್ರವಾರ ಗುರು ಪೌರ್ಣಿಮೆ ಇರುವಂಥದ್ದು ಈ ಗುರು ಪೌರ್ಣಿಮೆ ಇರುವಂತ ಒಂದು ಸಂದರ್ಭದಲ್ಲಿ ಗೌರಿಬಿದನೂರಿನ ಸಾಯಿ ನಗರದಲ್ಲಿರುವಂತಹ ಶ್ರೀ ಶಿರಡಿ ಸಾಯಿ ಸೇವಾ ಸಮಿತಿಯವರು ಗುರು ಪೌರ್ಣಿಮೆಯ ಒಂದು ಸಂದರ್ಭದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆ ದಿನದ ವಿಶೇಷವಾದಂತಹ ಆಕರ್ಷಣೆ ಅಂತ ಅಂದ್ರೆ ಅಂಬಾರಿಯ ಮೇಲೆ ಬಾಬಾರವರ ಮೆರವಣಿಗೆಯನ್ನ ಮಾಡ್ತಾ ಇರುವಂಥದ್ದು ಈ ಒಂದು ಅದ್ಭುತವಾದಂತಹ ದೃಶ್ಯವನ್ನ ನೀವು ಕೂಡ ಕಣ್ತುಂಬಿಸ್ಕೋಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ 31ನೇ ತಾರೀಕು ಗೌರಿಬಿದನೂರಿಗೆ ಭೇಟಿಯನ್ನ ಕೊಡಬೇಕು ಹಾಗೆ ನಮ್ಮ ಗುರುಜಿಯವರು ಕೂಡ ಕಾರ್ಯಕ್ರಮದಲ್ಲಿ ಭೇಟಿಯನ್ನ ಕೊಡ್ತಾ ಇದ್ದಾರೆ ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಗುರುಜಿ ಈಗ ಏನ್ ತಿಳಿಸ್ಕೊಡ್ತೀರಾ ಅಂತ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಭಗವತಿನ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಹರಿಹರೇಶ್ವರರ ಧ್ಯಾನ ಸಂಕಲ್ಪ ಪ್ರತಿದಿನದಂತೆ ಅನುಷ್ಠಾನ ಇವತ್ತು ಸಹಿತ ಸಂಕಲ್ಪವನ್ನು ಮಾಡೋಣ ಈಗಾಗಲೇ ದೇವರ ಮುಂದೆ ತುಪ್ಪದ ದೀಪ ಅಂಟಿಸಿ ಅಥವಾ ನಿಮ್ಮ ಯಥಾಶಕ್ತಿ ದೀಪವನ್ನು ಅಂಟಿಸಿ ಪೂಜೆಗೆ ಕಾಯ್ತಾ ಇದ್ದೀರಿ ಪೂಜೆಯನ್ನು ಪ್ರಾರಂಭಿಸೋಣ ಅದಕ್ಕೂ ಮುನ್ನ ಗಣಪತಿ ಪ್ರಾರ್ಥನೆ ಮಾಡೋಣ ಓಂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್ ಓಂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್ ನವೋ ರಾತಪದೇ ನವೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುಧಾಯ ಶ್ರೀವರಧಮೂರ್ತಯೇ ನಮೋ ನಮಃ ಗಣನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇ ದಸಾದನಂ ಓಂ ಏಕದಂತಾದಿ ಮಹಾಗಣಪತರ ದೇವತಾಭ್ಯೋ ನಮಃ ಇತಿ ಪ್ರಾರ್ಥನಾಂ ಸಮರ್ಪಯಾಮೀಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಓಂ ತದೇವ ಲಗ್ನಂ ಸದನಂ ತದೈವ ದಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪದೇತೇಂದ್ರಿಯಗಂ ಸ್ಮರಾಮಿ ಆಗಮಾರ್ಥಂ ತದೇವಾನಾಂ ಗಮನಾರ್ಥಂತು ರಕ್ಷತಾಂ ಕುರುವೇ ಘಂಟಾರವಂ ತತ್ರ ದೇವತಾತ್ಸ್ವಾನಲಾಂಚನಂ ಘಂಟಾರಾದಹಂ ಕೃತ್ವಾ ಅಪಸರ್ಪಂತು ಯೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರ ಹಸ್ತೇನ ಸ್ಯಂತು ಶುಭಾಜ್ಞಾ ಅಪಕ್ರಾಮತ ಭೂತಾಭ್ಯಾಂ ದಿಶಾಮಿ ಭೂಮಿವಾರ್ಗಾಃ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೇತ್ ಶುಭತಿಥೌ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಗವತಿ ಮಹಾಗಣಪತಿರ ದೇವತಾಭ್ಯೋ ನಮಃ ಭಗವಾನ್ ಶಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ ಇನ್ನ ಸಂಕಲ್ಪ ಸಂಕಲ್ಪಕ್ಕೆ ಹೂ ಅಕ್ಷತೆ ಕಾಳು ಯಥಾ ಪ್ರಕಾರ ಕೈಲಿಟ್ಕೊಳ್ಳಿ ಹೇಳ್ಕೊಡ್ತಕ್ಕಂತಹ ಮಂತ್ರವನ್ನು ಹೇಳ್ಕೊಳ್ಳಿ ನಾನು ಮೊನ್ನೆನೂ ತಿಳಿಸ್ಕೊಟ್ಟಿದ್ದೆ ಶ್ರೀಮಂತಕ್ಕಂತಹ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ನಿಮಗೆ ಯಾವೊಂದು ಮಂತ್ರವನ್ನು ನಿಮಗೆ ಹೇಳ್ಕೊಳ್ಳಿಕ್ಕಾಗಲಿಲ್ಲ ಅಥವಾ ಮಂತ್ರ ಭಾಗ ನಿಮಗೆ ಗೊತ್ತಿಲ್ಲ ಅಥವಾ ನಾವು ಹೇಳ್ಕೊಡ್ತಕ್ಕಂಥದ್ದನ್ನು ಹೇಳ್ಕೊಳ್ಳಿಕ್ಕಾಗಿಲ್ಲ ಅಥವಾ ಸಮಯ ನಿಮಗೆ ಸಿಕ್ಕಿಲ್ಲ ಹೀಗೆ 10 ಹಲವಾರು ಕಾರಣಗಳಿಗೆ ಇಲ್ಲಿದೆ ಒಂದು ಉತ್ತರ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಆ ಶ್ರೀಮಂತಕ್ಕಂಥದ್ದು ಸೃಷ್ಟಿಯ ಮೂಲ
ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ಇವತ್ತಿನ ಸಂಕಲ್ಪವನ್ನು ಪ್ರಾರಂಭ ಮಾಡೋಣ. ಸಂಕಲ್ಪ ಆದ ನಂತರ ಪುನಃ ಯಥಾಪ್ರಕಾರ ಗಣಪತಿ ಆರಾಧನೆ, ಷೋಡಶೋಪಚಾರ, ಬಾಬರವರಿಗೆ ಅಭಿಷೇಕ, ಮತ್ತಷ್ಟು ವಿಶೇಷವಾದಂಥ ರೀತಿಯ ಅನುಷ್ಠಾನ. ಇನ್ನು ಪ್ರತಿದಿನ ಸಂಜೆ ಒಂದಿಬ್ಬರು ಹೆಣ್ಣುಮಕ್ಕಳನ್ನು ಮನೆಗೆ ಕರೆದು ನೀವು ಅವತ್ತು ನೈವೇದ್ಯ ಮಾಡತಕ್ಕಂತಹ ಪ್ರಸಾದವನ್ನು ಮಕ್ಕಳು ಕೊಡ್ತಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ಪ್ರಕಾರ ಇನ್ನು ನಾಳೆ ಶುಕ್ರವಾರ, ನಾಳಿದ್ದು ಶನಿವಾರ, ಶುಕ್ರ ಶನಿವಾರಕ್ಕೆ ಅಂದರೆ ನಾವು ಶನಿವಾರಕ್ಕೆ ಆರು ದಿವಸಕ್ಕೆ ಇಲ್ಲಿ ಅನುಷ್ಠಾನವನ್ನು ನಾವು ಪೂರ್ತಿ ಮಾಡ್ತೀವಿ. ಆದರೆ ಅನುಷ್ಠಾನ ಆರು ದಿವಸಕ್ಕೆ ನಾವು ಕಂಪ್ಲೀಟ್ ಮಾಡಿದ್ರು, ನಿಮಗೆ ಒಂಬತ್ತು ದಿವಸ ಮಾಡ್ತಕ್ಕಂಥವ್ರಿಗೆ ನೀವು ಹೇಗೆಲ್ಲ ಅನುಷ್ಠಾನ ಮಾಡಬೇಕು, ಹೇಗೆ ಅದನ್ನು ಸಮಾಪ್ತಿಗೊಳಿಸಬೇಕು ಅಂತಕ್ಕಂಥದ್ರ ಒಂದು ವಿಶೇಷತೆಯನ್ನು ತಿಳಿಸ್ಕೊಡ್ತೇನೆ. ಜೊತೆಗೆ ಅರಿಶಿನ ಕೊಂಬನ್ನು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮೊನ್ನೆನೂ ತಿಳಿಸ್ತಿದ್ದೀನಿ, ಆದರೆ ನಿಮಗೆ ಪರಿಪೂರ್ಣವಾದಂಥ ಮಾಹಿತಿ ಕೊಟ್ಟಿಲ್ಲ. ಅದನ್ನು ಸಾಧ್ಯವಾದಷ್ಟು ಇವತ್ತು ನಿಮಗೆ ಆ ಸಂಪೂರ್ಣ ಮಾಹಿತಿನ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಸಮಯರು ತಾವು ವೇಸ್ಟ್ ಮಾಡೋದು ಬೇಡ, ಸಾಧ್ಯವಾದಷ್ಟು ಸಂಕಲ್ಪದ ಕಡೆ ಗಮನ ಕೊಡೋಣ. ಹೂವು ಅಕ್ಷತೆ ಕಾಳು ಕೈಗೆ ತಗೊಳ್ಳಿ. ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಸಾಧ್ಯವಾದರೆ ಹೂವು ಅಕ್ಷತೆ ಕಾಳು ಕೊಡಿ, ಅಥವಾ ಎಲ್ಲರನ್ನು ಒಂದು ನಿಮಿಷ ಎಲ್ಲರ ಗಮನ ಈ ಕಡೆ ಇರಲಿ ಅಂತ ಎಲ್ಲರಿಗೂ ತಿಳಿಸಿ. ಒಳ್ಳೆಯದಾಗಲಿ. ಓಂ ಶುಭಾಭ್ಯಾಂ ಶೋಭನೇ ಮುಹೂರ್ತೇ ಆಧ್ಯ ಬ್ರಹ್ಮಣಃ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪಾದೇ ಜಂಬೋದ್ವೀಪೇ ಭರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲಿವಾಹನಶಿಖೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕೇ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಮನ್ಮಥ ನಾಮ ಸಂವತ್ಸರೇ ಉತ್ತರಾಯಣೇ ಗ್ರೀಷ್ಮಋತೌ ಅಧಿಕ ಆಷಾಢ ಮಾಸೇ ಶುಕ್ಲಪಕ್ಷೇ ಪೂರ್ಣಿಮಾಯಾ ಶುಭತಿಥೌ ವಾಸರಃ ಬೃಹಸ್ಪತಿ ವಾಸರಯುಕ್ತಾಯ ಪೂರ್ವಾಷಾಢ ನಕ್ಷತ್ರಯುಕ್ತಾಯ ಶುಭಯೋಗ ಶುಭಕರ್ಣ ಗುಣ ವಿಶೇಷಣ ವಿಶಿಷ್ಟಾಯ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆನಂದ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಸಮಸ್ತ ಮಂಗಳ ಅವಾಪ್ಯರ್ಥಂ ವಿಶೇಷೇಣ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ನವನವಜನಿತ ಸಕಲವಿಧ ತಾಪತ್ರಯ ನಿವಾರಣದ್ವಾರ ಶ್ರೀ ಹರಿಹರೇಶ್ವರ ತಥಾ ಗುರು ಶಿರಡಿ ಸಾಯಿಬಾಬಾ ಸದ್ಗುರು ಪ್ರಸಾದೇನ ಸಮಸ್ತ ಮಂಗಳ ಅವಾಪ್ಯರ್ಥಂ ಅಧ್ಯ ಕಲ್ಪೋಕ್ತ ಪೂಜಾ ಹಾರಯಿಷ್ಯೇ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಏಕದಂತಾಯುದ್ಮಹೇ ವಕ್ರದುಂಡಾ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಯನಮಃ. ಗೋವಿಂದ ಗೋವಿಂದ. ಇನ್ನು ಹೂವು ಅಕ್ಷತೆ ಕಾಳು ದೇವ್ರ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಅದಾದ ನಂತರ ಕಳಶ ಪೂಜೆ, ನೀವು ಪಂಚಪಾತ್ರೆ ಉದ್ಧರಣೆ, ಜೊತೆಗೆ ಪಂಚಪಾತ್ರೆ ಉದ್ಧರಣೆ ಜೊತೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡಿದ್ರೆ ಅದನ್ನು ಸಹಿತ ಎಲ್ಲವೂ ಸಹಿತ ಕೈಗೆ ಎಟುಕುವಂತಹ ರೀತಿಯಲ್ಲಿ ತುಂಬ ದೂರ ಭಾರ ಇಟ್ಕೊಂಡು ಅದನ್ನು ಎತ್ಕೊಳ್ಳೋಕ್ಕಾಗ್ದಿರಾ, ಅಥವಾ ಎಲ್ಲೋ ಒಳಗಿಟ್ಟು ಅದನ್ನು ಪುನಃ ಮಕ್ಕಳನ್ನು ಮನೇಲಿರ್ತಕ್ಕಂಥ ಯಜಮಾನರನ್ನು ಅವ್ರನ್ನ ಕೇಳ್ಕೊಳ್ದಿರಾ, ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಎಲ್ಲವನ್ನು ಸಹಿತ ಅಣಿ ಮಾಡಿ ಮುಂದಿಟ್ಕೊಳ್ಳಿ. ಈಗ ಕಳಶ ಪೂಜೆಯನ್ನು ಪ್ರಾರಂಭಿಸೋಣ. ಕಳಶದಲ್ಲಿ ನದಿಗಳನ್ನು ಆವಾಹನೆ ಮಾಡಿ ಆ ಕಳಶದ ಜಲದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಓಂ ಕಲಶಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯರ್ಚ್ಯ
हस्तेनाच्छाद्य कलशस्य मुखे विष्णुः कण्ठे रुद्रसमाश्रितः मूले तत्र स्थितो ब्रह्मा मध्ये मातृगणास्मृताः कुक्षौ तु सागरात् सर्वे सप्तद्वीपावसुन्धर ऋग्वेदोऽथ यजुर्वेदः सामवेदोऽह्यथर्वणः अङ्गैश्चित हिताः सर्वे कलशाम्बुसमाश्रिताः आयान्तु देवपूजार्थम् दुरितक्षयकारकाः गङ्गे च यमुने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरु इत्यावाह्य कलशोदकेन पूजोपकरणानि द्रव्याणि सम्प्रोक्ष्य देवत्वं प्रोक्ष्य आत्मानं प्रोक्ष्य शेषं विसृज्य निर्विघ्नता सिद्ध्यर्थं महागणपति पूजां करिष्ये ಕಲಶದಲ್ಲಿರ್ತಕ್ಕಂತಹ ಜಲ ಕಲಶಕ್ಕೆ ನದಿಗಳ ತೀರ್ಥವನ್ನು ಆವಾಹನೆ ಮಾಡಿದಾದ ನಂತರ ಮಂತ್ರಭಾಗದಲ್ಲಿ ತೀರ್ಥಗಳನ್ನು ಆವಾಹನೆ ಮಾಡಿ ನೀವು ಇಟ್ಕೊಂಡಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಹೂವು ಏನೆಲ್ಲ ಪೂಜೆಗಾಗಿ ಅಣಿಗಾಗಿ ಸಿದ್ಧ ಮಾಡಿ ಇಟ್ಕೊಂಡಿರ್ತೀರೋ ಅಂಥದ್ದಕ್ಕೆ ಒಂದು ಧರಣೆ ಜಲವನ್ನು ತೆಗೆದುಕೊಂಡು ಎಲ್ಲಕ್ಕೂ ಪ್ರೋಕ್ಷಣೆ ಮಾಡಬೇಕು ಅದಾದ ನಂತರ ದೇವರಿಗೆ ಪ್ರೋಕ್ಷಣೆ ಮಾಡಬೇಕು ಅದಾದ ಮೇಲೆ ನಿಮ್ಮ ಮೇಲೆ ಮತ್ತು ನಿಮ್ಮ ಪರಿವಾರದಲ್ಲಿ ಯಾರಾದರೂ ಪಕ್ಕದಲ್ಲಿ ಕೂತಿದ್ರು ಅವ್ರ ಮೇಲೂ ಪ್ರೋಕ್ಷಣೆ ಮಾಡಿ ಆ ಹೂವನ್ನು ಪಕ್ಕದಲ್ಲಿ ಹಾಕಬೇಕು ದೇವರಿಗಾಗಿ ದೇವರ ಪೂಜಾ ಸಾಮಗ್ರಿಗಳಿಗಾಗಿ ಪ್ರೋಕ್ಷಣೆ ಆದಂಥ ಹೂವನಾದರೆ ದೇವರಿಗೆ ಅರ್ಪಣೆ ಒಮ್ಮೆ ನಿಮ್ಮ ಮೇಲೆ ಪ್ರೋಕ್ಷಣೆ ಆದರೆ ಆ ಜಲ ಅದರಿಂದ ಯಾವ ಒಂದು ಪುಷ್ಪದಿಂದ ನೀವು ಪ್ರೋಕ್ಷಣೆ ಮಾಡ್ಕೊಂಡಿರ್ತೀರೋ ಆ ಪುಷ್ಪವನ್ನು ನಿಮ್ಮ ಬಲಭಾಗಕ್ಕೆ ಹಾಕ್ಬಿಡಿ ಅಂದರೆ ಅದು ದೇವರಿಗೆ ಸೀಮಿತವಲ್ಲ ಅದು ಪ್ರತ್ಯೇಕವಾಗಿ ಹೋಗಬೇಕು ಈ ಪ್ರಕಾರವಾದಂತಹ ಅನುಷ್ಠಾನ ಇನ್ನೂ ಅನುಷ್ಠಾನದ ಸಾಕಷ್ಟು ತಿರುಳುಗಳಿದೆ ಸಾಕಷ್ಟು ತಿಳ್ಕೊಳ್ಳುವಂಥದ್ದಿದೆ ಮುಂದೆ ತಿಳ್ಕೊಳ್ತಾ ಹೋಗೋಣ ರಾಶಿ ಫಲದಲ್ಲಿ ಗುರುಜಿ ನಿಮ್ಮ ರಾಶಿಗಳ ದಿನ ಭವಿಷ್ಯವನ್ನ ಈಗ ತಿಳಿಸ್ಕೊಡ್ತಾರೆ ಗುರುಜಿ ರಾಶಿ ಫಲವನ್ನ ಪ್ರಾರಂಭ ಮಾಡೋಣ ಖಂಡಿತಮ್ಮ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತು ಗುರುಗಳ ಆಶೀರ್ವಾದ ಬೇಕು ಹಿರಿಯರ ಆಶೀರ್ವಾದ ಬೇಕು ಹಿರಿಯರ ಮಾರ್ಗದರ್ಶನ ಬೇಕು ಕಾರಣ ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿ ನೀವು ಅಭಿವೃದ್ಧಿಗಾಗಿಯೋ ಅಥವಾ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ನೀವು ಮತ್ತೊಂದು ನಿಟ್ಟಿನಲ್ಲಿ ನೀವು ನಡೆದಾಗ ಸಮಸ್ಯೆಗಳ ಸೆರೆಮಾಲೆ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಹಿಂದೆ ಬಂದು ಸುತ್ತಕೊಳ್ಳುತ್ತೆ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಆಲೋಚನೆಗಳು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಯಾವೊಂದು ವೃತ್ತಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನು ಮಾಡ್ತಿದ್ದೀರೋ ಆ ಕೆಲಸವನ್ನು ಮತ್ತೊಬ್ಬರು ಹಿರಿಯರ ಸಮ್ಮುಖದಲ್ಲಿ ಕೂತು ಹಿರಿಯರ ಮಾರ್ಗದರ್ಶನದಂತೆ ನಡೆಯೋದು ಬಹಳಷ್ಟು ಸೂಕ್ತ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮುಂಗೋಪ ಬೇಡ ಕೋಪ ಮಾಡಿಕೊಳ್ಬೇಡಿ ಜೊತೆಗೆ ಯಾರಾದರೂ ಏನಾದರೂ ವಿಚಾರಗಳು ಹೇಳಿದ್ರೆ ಆ ವಿಚಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಅಥವಾ ನಿಮಗೆ ಆ ವಿಚಾರ ಸಮಂಜಸವಲ್ಲ ಆ ವಿಚಾರಕ್ಕೂ ನನಗೂ ಆಗ್ತಾ ಇಲ್ಲ ಅಥವಾ ನನಗೆ ಬೇಡವಾದಂಥ ವಿಚಾರ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರು ಆ ಕ್ಷಣದಲ್ಲಿ ಸಡನ್ನಾಗಿ ಎದ್ದು ಆಚೆ ಹೋಗೋದಕ್ಕಿಂತ ಹಿರಿಯರು ಹೇಳ್ತಕ್ಕಂಥ ಮಾತನ್ನು ಪೂರ್ಣವಾಗಿ ಆಲಿಸಿ ನಂತರ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಿ ಯಾಕೆಂದರೆ ನಿಮ್ಮ ಮುಂಗೋಪ ಇವತ್ತು ನಿಮ್ಮನ್ನೆಲ್ಲೋ ಒಂದು ಕಡೆ ನಿಮ್ಮನ್ನೇ ದಾರಿ ತಪ್ಪಿಸುತ್ತೆ ಕೋಪ ಅಂತಕ್ಕಂಥದ್ದನ್ನು ಸಾಧ್ಯವಾದಷ್ಟು ವ್ಯಕ್ತಿಗಳು ಯಾರೂ ಇಟ್ಕೊಳ್ಬಾರ್ದು ಕೋಪ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಆಗುತ್ತೆ ಇಲ್ಲದ ಆರೋಗ್ಯ ಕೆಡುತ್ತೆ ಆದಷ್ಟು ಹಸನ್ಮುಖಿಯಾಗಿ ನಗ್ನಗ್ತಾ ಇರತಕ್ಕಂಥದ್ದು ನಗುಮುಖದಲ್ಲಿರ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ದೇವಿಯ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ನಿಮಗೆ ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಜೇನುತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಕೊಡಿ ಅದೂ ನಿಮ್ಮ ಕೈಲಾಗಿಲ್ಲ ಅಂದರೆ ನಿಮ್ಮ ಮನೆ ಪರಿಸರದಲ್ಲೋ ಅಥವಾ ಸುತ್ತಮುತ್ತ ಇರತಕ್ಕಂಥ ಹೆಣ್ಣುಮಕ್ಕಳಿಗೆ ಅಂಥ ಸಣ್ಣ ಪುಟ್ಟ ಹೆಣ್ಣುಮಕ್ಕಳಿಗೆ ಒಂದು ಸ್ವಲ್ಪ ಜೇನುತುಪ್ಪ ಒಂದು ಸ್ಪೂನಲ್ಲಿ ಒಂದು 4 ಜನಕ್ಕೆ ಕೊಡಿ ಅಥವಾ ಒಂದಿಬ್ಬರು ಕೊಡಿ ಒಬ್ಬರು ಕೊಡಿ ಒಟ್ಟು ಜೇನುತುಪ್ಪವನ್ನು ನಿಮ್ಮ ಕೈಯಿಂದ ಮಕ್ಕಳಿಗೆ ಹಂಚೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥ ಇವತ್ತು ನಿಮ್ಮ ರಾಶಿ ಫಲಕ್ಕೆ ಇರತಕ್ಕಂಥ ತೊಂದರೆಗಳಿಂದ ನೀವು ಮುಕ್ತರಾಗಬಹುದು ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿಗೆ ಶಾಂತಿ ನೆಮ್ಮದಿಯುತವಾದಂತಹ ಕಾಲವನ್ನು ಕಳೀತೀರಿ ಆದರೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಕಡಿಮೆ ಇದ್ದು ಬರೀ ಶ್ರಮವೇ ಆಯಿತು ಈ ಶ್ರಮ ಇಷ್ಟು ಶ್ರಮಪಟ್ಟರು ಸಹಿತ ಅದಕ್ಕೆ ಸೂಕ್ತವಾದ ಪರಿಹಾರ ಸಿಗ್ತಿಲ್ವಲ್ಲ ಅನ್ನತಕ್ಕಂತಹ ಮನಸ್ಥಿತಿ ನಿಮ್ಮದಾಗುತ್ತೆ
ಆದರೆ ಇವತ್ತಿನ ದಿವಸ ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ನೀವು ಮಾಡಬೇಕಾದಂತಹ ಕೈಂಕರ್ಯವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲೋ ಅಥವಾ ನಿಮ್ಮ ತಂದೆಯವರ ಬಳಿನೋ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯದನ್ನೇ ಆಲೋಚನೆ ಮಾಡಿದ್ರೆ ಖಂಡಿತ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಕಾಣ್ತೀರಿ. ವೃಷಭ ರಾಶಿಯವರು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಬೇಕು. ಆರೋಗ್ಯದಲ್ಲಾಗ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ ಸಮಸ್ಯೆ ಬರುತ್ತೇನೋ ಅಂತಕ್ಕಂಥ ಮನಸ್ಥಿತಿ ನಿಮಗೆ ಎದುರಾಗತ್ತೆ. ಜೊತೆಗೆ ಏನಾದರೂ ಔಷಧಿ ಕ್ರಮಗಳನ್ನು ಅಥವಾ ವೈದ್ಯರ ಸಲಹೆಯಂತೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದು, ಈ ಹಿಂದೆ ಆರೋಗ್ಯ ಕೆಟ್ಟು ಇವತ್ತಿನವರೆಗೂ ಸರಿ ಹೋಗ್ತಿಲ್ಲ, ಇವತ್ತು ನಾನು ತೆಗೆದುಕೊಳ್ಬೇಕಾದಂಥ ನಿರ್ಣಯ ಅಂದರೆ ನಿರ್ಣಯ ಬೇರೆ ಥರ ಆಗಿರಬೇಕು ಅಥವಾ ಮತ್ತೊಬ್ಬ ವೈದ್ಯರನ್ನ ನೋಡಬೇಕು ಅಂದ್ಕೊಂಡ್ರು, ಇವತ್ತೊಂದು ದಿವಸ ವೈದ್ಯರಿಗೂ ನಿಮಗೂ ಸ್ವಲ್ಪ ರೆಸ್ಟ್ ಇರಲಿ. ಇವತ್ತು ನೀವು ಮಾಡಬೇಕಾದ್ದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ವೃಷಭ ರಾಶಿಯವರು ಒಂದೊಂದು ಚಟಿಗೆ ಗೋಧಿನ ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಡುವಾಗ ಮಧ್ಯಾಹ್ನ 12-1 ಗಂಟೆ ಸಂಜೆ 6-7 ಗಂಟೆ ಒಂದೊಂದು ಚಿಟಿಗೆ ಗೋಧಿಯನ್ನು ದೃಷ್ಟಿ ತೆಗೆದು ಒಂದು ಪಾಕೆಟಲ್ಲಿ ಇಟ್ಕೊಳ್ಳಿ, ಒಂದು ಕವರ್ನಲ್ಲಿ ಇಟ್ಕೊಳ್ಳಿ. ಒಟ್ಟಿಗೆ ಸಂಜೆ ಸೂರ್ಯಾಸ್ತಮ ಆದ ನಂತರ ಸಂಜೆ ಅಂದರೆ 3ನೇ ಬಾರಿ ದೃಷ್ಟಿ ತೆಗೆಯುವಾಗ ಆ ಗೋಧಿ ಬೆಳಗ್ಗೆ ತೆಗೆದಿರ್ತಕ್ಕಂಥ ದೃಷ್ಟಿ ತೆಗೆದಿರತಕ್ಕಂಥ ಗೋಧಿ ಮತ್ತು ಸಂಜೆ ದೃಷ್ಟಿ ತೆಗೆದಕ್ಕಂತಹ ಗೋಧಿ ಎರಡನ್ನೂ ಸಹಿತ ಹಸಿರು ಗಿಡದ ಮೇಲೆ ಹಾಕಿ. ಹಗಲು ಆಚೆ ಹಾಕೋದಕ್ಕಿಂತ ರಾತ್ರಿ ಕಾಲದಲ್ಲಿ ಗೋಧಿನ ಆಚೆ ಹಾಕೋದ್ರಿಂದ ಇವತ್ತು ಮತ್ತಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿಯುತವಾದಂತಹ ವಾತಾವರಣ ತಾವು ನೋಡಬಹುದು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬೋದು, ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಸ್ಕೊಳ್ಬೋದು. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹಿಂದೆಂದೋ ಯಾರಿಗೋ ಏನೋ ವಸ್ತುಗಳನ್ನು ಕೊಟ್ಟಿರ್ತೀರಿ, ಹಣಕಾಸಿನ ವಿಚಾರವೇ ಅಂತಲ್ಲ, ಯಾವುದೇ ವಸ್ತುಗಳಾಗಿರ್ಬೋದು, ಬೆಲೆ ಬಾಳತಕ್ಕಂಥದ್ದಾಗಿರ್ಬೋದು, ಬೆಲೆ ಬಾಳದಿದ್ದರೂ ಸಹಿತ ಅದು ನಿಮಗೆ ಬಹಳ ಅತ್ಯಗತ್ಯವಾಗಿದ್ದು, ಅದರ ಉಪಯೋಗ ಬೇಕಿದ್ದು ಅಥವಾ ಅದರ ಹುಡುಕಾಟ ಮನೆಯಲ್ಲಿ ಸಾಕಷ್ಟು ಮಾಡಿದ್ದು ಸಿಗದಿಲ್ಲ ಸಿಕ್ಕೇ ಇಲ್ಲ ಅಂತಕ್ಕಂತಹದ್ದನ್ನು ಸಹಿತ ಇವತ್ತಿನ ದಿವಸ ಅದು ಎಲ್ಲಿದೆ, ಯಾರ ಕೈಯಲ್ಲಿದೆ ಅಥವಾ ಹೇಗೆ ಸಿಗುತ್ತೆ ಅಥವಾ ನಮಗೆ ಸಿಗಬಹುದಾ, ಇಷ್ಟು ಸಂಪೂರ್ಣ ಮಾಹಿತಿಯನ್ನು ಇವತ್ತು ನೀವು ತಂದುಕೊಳ್ತೀರಿ. ಮಿಥುನ ರಾಶಿಯವರಿಗೆ ಒಂದಿಷ್ಟು ಅದೃಷ್ಟದ ದಿನವೂ ಹೌದು ಇವತ್ತು. ಅದರಿಂದ ಇವತ್ತಿನ ನಿಮ್ಮ ಅದೃಷ್ಟದ ದಿನವನ್ನು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಿ ಗಣಪತಿಗೆ ಒಂದು 21 ಗರಿಕೆ ತಂದು ಗಮ್ ಗಣಪತಿಯೇ ನಮಃ, ಗಮ್ ಗಣಪತಿಯೇ ನಮಃ, ಗಮ್ ಗಣಪತಿಯೇ ನಮಃ, ಈ ಪ್ರಕಾರ ಗಣಪತಿ ಮಂತ್ರವನ್ನು ಹೇಳಿಕೊಂಡು ಗರಿಕೆಯನ್ನು ಸ್ವಾಮಿಯ ಪಾದತ್ರಿಟ್ಟು ಪ್ರಾರ್ಥನೆ ಮಾಡಿ ಅದರಲ್ಲೊಂದೆರಡು ಗರಿಕೆ ಪ್ರಸಾದವನ್ನಾಗಿ ನಿಮ್ಮ ಶಿರದ ಮೇಲೆ ಆ ಗರಿಕೆಯ ಪ್ರಸಾದವನ್ನು ಶಿರಕ್ಕೆ ಇಟ್ಕೊಂಡು ಅಂದರೆ ತಲೆಯ ಮೇಲೆ ಇಟ್ಕೊಂಡು ನಿಮ್ಮ ಉದ್ಯೋಗ ನಿಮ್ಮ ವ್ಯವಹಾರಗಳ ಕಡೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ರಾಶಿಫಲಗಳಲ್ಲಿ ಸಾಕಷ್ಟು ವಿಚಾರಗಳು ನಿಮಗೆ ತಿಳಿಸೋದಿದೆ, ಆದರೆ ಪೂಜೆಯಲ್ಲೂ ಸಹಿತ ಅಷ್ಟೇ ವಿಚಾರಗಳಿದೆ. ಈಗ ಕಳಶಾರಾಧನೆ ಆಯಿತು, ಈಗ ಸ್ವಾಮಿಗೆ ಅಭಿಷೇಕ, ಇನ್ನಷ್ಟು ವಿಶೇಷವಾದಂಥ ರೀತಿ ಹರಿಹರೇಶ್ವರರ ಆರಾಧನಾ ಮಹೋತ್ಸವ ಈಗ ಪ್ರಾರಂಭಿಸೋಣ. ಓಂ ಹರಿಹರೇಶ್ವರಾಯ ನಮಃ. ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪ್ರಾರ್ಥನಂ ಕರಿಷ್ಯೇ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೇ ಪ್ರಚೋದಯಾತ್. ಗಣಾನಾಂತ್ವಾ ಗಣಪತಿಂ ಹವಾಮಹೇ. ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೀದ ಸಾದನಂ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೇಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ. ಯಾ ಮಾತಾ ಮಧುಕೈಟಭ ಪ್ರಶಮನೀ, ಯಾ ಮಾಹಿಷೋನ್ಮೂಲಿನೀ, ಯಾ ಧೂಮ್ರೇಕ್ಷಣ ಚಂಡಮುಂಡಮಥಿನೀ, ಯಾ ರಕ್ತಬೀಜಾಶಿನೀ, ಶಕ್ತಿಶುಂಭ ನಿಶುಂಭಸೂದನಪರಾ, ಯಾ ಸಿದ್ಧಲಕ್ಷ್ಮೀಪರಾ, ಸಾ ಚಂಡೀ ನವಕೋಟಿ ಶಕ್ತಿಸಹಿತ ಮಾಂ ಪಾತು ವಿಶ್ವೇಶ್ವರೀ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಸಾಯಿನಾಥಾಯ ವಿದ್ಮಹೇ ಶಿರಡಿವಾಸಾಯ ಧೀಮಹೇ ತನ್ನ ಸಾಯಿ ಪ್ರಚೋದಯಾತ್. ಆವಾಯಿತ ಹರಿಹರೇಶ್ವರ ಸ್ವಾಮಿನೇ ನಮಃ. ಸದ್ಗುರು ಶಿರಡಿ ಸಾಯಿನಾಥ ಸ್ವಾಮಿನೇವತಾಭ್ಯೋ ನಮಃ. ಮನಸಾಭೀಷ್ಟ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನ ಸಿಂಹಾಸನಂ ಸಮರ್ಪಯಾಮಿ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಸ್ನಪಯಾಮಿ ಸ್ನಾನಂ.
ಸ್ವಾಮಿಯ ಅನುಷ್ಠಾನ ಎಲ್ಲವನ್ನು ಸಹಿತ ಶಾಸ್ತ್ರಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಅಂದರೆ ಯಾವುದೇ ವ್ರತಾನುಷ್ಠಾನಗಳಾದರೂ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಈ ಅನುಷ್ಠಾನ ಅಚ್ಚುಕಟ್ಟಾಗಿ ಚೊಕ್ಕಟವಾಗಿ ಭಗವಂತನ ಪ್ರೀತಿಯಾಗಿ ಎಲ್ಲರೂ ಮಾಡಬಹುದಾದಂಥ ಎಲ್ಲ ಧರ್ಮದವರು ಸಹಿತ ಆಚರಣೆ ಮಾಡಬಹುದಾದಂಥ ಈ ಹರಿಹರೇಶ್ವರರ ಅನುಷ್ಠಾನವನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಒಂದು ವಿಶೇಷವಾದಂಥ ಅನುಷ್ಠಾನ ನಡೀತಾ ಇದೆ. ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂಥದ್ದಿದೆ. ಜೊತೆಗೆ ಗೌರಿಬಿದನೂರಿಗೆ ನಾನು ಬರ್ತಾ ಇರತಕ್ಕಂತಹ ವಿಚಾರ ಮತ್ತಷ್ಟು ನಿಮ್ಮ ಮುಂದೆ ಹೇಳುವಂಥದ್ದಿದೆ, ತಿಳಿಸ್ತೀನಿ ಸ್ವಲ್ಪ ಹೊತ್ತಾಗಿ. ಪೂಜಾ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಆದರೆ ಅದಕ್ಕೂ ಮೊದಲು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್, ಬೆಂಗಳೂರಿಂದ. ನಮ್ಮ ಗುರುಗಳ ಜೊತೆ ಮಾತನಾಡ್ಬೇಕಾ? ಹೌದು ಮೇಡಮ್, ಗುರುಗಳ ಜೊತೆ ಮಾತಾಡಿ. ಗುರುಗಳ ಜೊತೆ ಮಾತನಾಡಿ, ಹಾಗೆ ನಮ್ಮ ಪೂಜಾ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀವಿ, ಅದ್ರ ಬಗ್ಗೆ ಕೂಡ ಮಾತನಾಡಬಹುದು. ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಿಮ್ಮ ಕರೆ ಸಿಕ್ಕಿದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ಬಾಬಾರವ್ರ ಆಶೀರ್ವಾದ ನಿಮಗಿರ್ಲಿ. ನಡೀತಾ ಇರತಕ್ಕಂತಹ ಅನುಷ್ಠಾನ ನೋಡ್ತಾ ಇದ್ದೀರಾ? ತರೆಗಿಳಿದ ಮಹರ್ಷಿಗಳಂತಾನೆ ಬಂದಿರುವಂತ ಮಹರ್ಷಿ ವಾಣಿ ಕಾರ್ಯಕ್ರಮ ದಿನ ಕಣ್ ತುಂಬಾ ನೋಡಿ ಆನಂದ ಪಡ್ತಾ ಇದೀವಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ಹೆಸರು ಮೋಹನ್ ಕುಮಾರ್ ಅಂದ್ಬಿಟ್ಟು ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ಮತ್ತೆ ಜನವರಿಯಿಂದ ಮತ್ತೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಮದ್ವೆ ಆದ್ರೆ ಜೀವನದಲ್ಲಿ ಚೆನ್ನಾಗಿರ್ತೀವ ಗುರುಜಿ. ಆದ್ರೆ ಪ್ರಾರಂಭದಲ್ಲಿ ಇಂತಹ ಎಲ್ಲ ಸಣ್ಣ ಪುಟ್ಟ ಅವಘಡಗಳನ್ನ ನೋಡಿದಾಗ ನಿನ್ನ ಮನಸ್ಸಲ್ಲಿ ಹೇಗೆ ಅನ್ಸುತ್ತೆ ತಾಯಿ? ಯಾಕೆಂದ್ರೆ ಮದ್ವೆ ಮಾಡ್ಕೊಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಇದು ನಿಮ್ಮ ಒಂದು ನಿರ್ಣಯವ ಅಥವಾ ನಿಮ್ಮ ಮನೆಯವ್ರ ನಿರ್ಣಯವ? ಎಲ್ಲರದ್ದು ನಿರ್ಣಯ ಗುರುಜಿ. ಮನೇಲಿ ಹಿರಿಯರು ಒಪ್ಪೇ ಮಾಡ್ತಾ ಇರ್ತಕ್ಕಂಥದ? ಮನೆಯಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರಮ್ಮ ಕಡೆಯಿಂದ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ, ಸುಮ್ಮನೆ ಸುಳ್ಳು ಹೇಳ್ತಾರೆ ಅನ್ಸುತ್ತೆ. ಮತ್ತೆ ಹೀಗಿರ್ಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡೋದು ಸರಿಯಲ್ವಾ ತಾಯಿ? ಯಾಕೆಂದ್ರೆ ಜೀವನ ಪರ್ಯಂತ ಇದಲ್ವಮ್ಮ, ಒಂದು ದಿವಸದ ಬದುಕಲ್ಲ. ನೋಡಮ್ಮ, ನಮಗ್ ಗೊತ್ತಿದ್ದೋ ಗೊತ್ತಿಲ್ದಿರೋಣ ಅಥವಾ ಎಲ್ಲೋ ಒಂದು ಕೆಲವು ಆಸೆ ಆಕಾಂಕ್ಷೆಗಳಿಗಾಗಿ ನಾವು ತಲೆ ಬಗ್ಗಿಸಿ ಒಂದಷ್ಟು ದಿವಸ ನಾವು ಅವ್ರ ಜೊತೆಲಿ ಇರ್ತೀವಿ. ಅದಾದ ನಂತರ ಅದು ಕಹಿ ಅಂತ ಗೊತ್ತಾದ ತಕ್ಷಣ ಅದನ್ನು ನೋಡ್ತಕ್ಕಂಥದ್ದು, ಅದನ್ನು ಸವಿತಕ್ಕಂಥದ್ದು, ಅದನ್ನು ಮಾತಾಡ್ತಕ್ಕ ಅದ್ರ ಬಗ್ಗೆ ವಿಚಾರ ಇರ್ತಿದ್ರೇ ಹಿಂಸೆ ಪಡುವಾಗ ಪುನಃ ಅದರಿಂದ ನಮ್ಮ ಜೀವನ ಪರ್ಯಂತ ಅದನ್ನು ಸಾಗಿಸ್ಬೋದಾ? ಅದನ್ನು ನಾವು ಮುಂದೆ ನಡೆಸಬಹುದಾ? ನಡೆಸ್ಲಿಕ್ಕೆ ಆಗುತ್ತಾ? ಇವತ್ತಿನ ಕಾಲಮಾನದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ, ದಿನ ಬೆಳಗ್ಗೆ ಎಲ್ಲ ಕಡೆ ನಾಲ್ಕು ಮೂಲೆ ಸರಿ ಇದ್ರೂ ಸಹಿತ ಎಲ್ಲೋ ಒಂದು ಸ್ವಲ್ಪ ಅಸಮಾಧಾನ ಆಗ್ಬಿಟ್ರೆ ಅದು ಪುನಃ ಯಾವುದೋ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ. ಹಾಗೆ ಆಗಿದೆ ಗುರುಜಿ, ಬಟ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಮದ್ವೆ ಮಾಡ್ಕೊಳ್ತಾರ ಗುರುಜಿ? ನೋಡ್ ಮಗು, ನಿನ್ನ ಸ್ವರ ತರಂಗ ಪ್ರಕಾರ ನಿನಗ್ ಪದೇ ಪದೇ ಇಂತಹ ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಯಾಕೆಂದ್ರೆ ನಿನ್ನ ಜೀವನದಲ್ಲಿ ಇದು ಹೊಸದಲ್ಲ, ಈ ತರ ನೋವು ಪಡ್ತಾನೆ ಇದೆಯಾ ನೀನು? ಪ್ರತಿಯೊಂದು ವಿಧಿ ವಿಧಾನಗಳಲ್ಲೂ ಸಹಿತ ನಿನ್ನ ಬಾಲ್ಯದಿಂದ ನೀನ್ ಅಪೇಕ್ಷೆ ಪಟ್ಟಿದ್ದೆಲ್ಲ ಹತ್ತಿರಕ್ಕೆ ಬಂದೆ ನಿಂತು ಹೋಗ್ತಾ ಇರತ್ತೆ. ಸೊ ಹಾಗಾಗಿ ಕೆಲವು ಸರ್ತಿ, ಹೌದಮ್ಮ, ನಿನ್ನಲ್ಲಿ ಗೆಲುವಿನ ಅಂಶಗಳು ತುಂಬಾ ಕಡಿಮೆ ಇದೆ. ಅದರಿಂದ ಇಲ್ಲಿ ಈ ವಿಚಾರದಲ್ಲೂ ಸಹಿತ ಎಲ್ಲೋ ಒಂದು ಕಡೆ ಗೆಲ್ಲಬಹುದು. ಯಾರಾದರೂ ನಾಲ್ಕು ಜನ ಬುದ್ಧಿ ಮಾತು ಹೇಳಿ ಈಗೆಲ್ಲ ಹೀಗೆ ನಿಮ್ಮ ಜೀವನ ಹೀಗಿರಬೇಕು ಅಂತ ಅವ್ರಿಗೂ ಒಂದಷ್ಟು ಬುದ್ಧಿ ಹೇಳಿ ನಿಮ್ಮನ್ನು ಗಂಟು ಹಾಕ್ಬೋದು. ಆದರೆ ಹೇಳ್ಕೊಡ್ತಕ್ಕಂಥ ಮಾತು, ಆ ಕ್ಷಣಕ್ಕೆ ಅವ್ರು ತಲೆಗೆ ತುಂಬತಕ್ಕಂಥ ಮಾತು ಎಷ್ಟು ದಿವಸ ಮಾತ್ರ ನಿಮ್ಮ ಜೊತೆ ನಿಂತ್ಕೋಬಹುದು? ಆದರೆ ನಾನೊಂದು ವಿಚಾರ ಹೇಳ್ತೀನಿ ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ನೀನು ದುಡುಕಿ ತೀರ್ಮಾನ ತಂದ್ಕೋಬೇಡ. ಇದು ಒಂದು ದಿವಸದ ಬದುಕಲ್ಲ, ಇದು ಮದುವೆ ಅಂತಕ್ಕಂಥದ್ದಿದೆಯಲ್ಲಮ್ಮ. ಮದುವೆ ಇಬ್ಬರ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿ ಎರಡು ಕುಟುಂಬಗಳನ್ನು ಸಹಿತ ಒಂದು ಕಡೆ ಬೆಸೆದು ಅಲ್ಲಿ ಆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಅಂತಕ್ಕಂಥದ್ದು ಬೆಳಿಬೇಕು. ಬೆಳೆದು ನಿಮ್ಮ ಪ್ರತಿದಿನತ್ಯ ಪ್ರತಿನಿತ್ಯ ಜೀವನದಲ್ಲಿ ಒಂದು ಹೊಸದನ್ನು ನೋಡಬೇಕು. ಆ ಹೊಸದನ್ನು ನೋಡಿದ್ರೆ ಅದು ಮದುವೆ ಅಂತ ಅನಿಸ್ಕೊಳತ್ತೆ. ಸುಮ್ಮನೆ ಏನೋ ಒಂದು ನಾನು ಈ ತವರ ಮನೆಯಲ್ಲಿದ್ದೀನಿ, ಇಲ್ಲಿಂದ ಗಂಡನ ಮನೆಗೆ ಹೋಗ್ಬೇಕು ಅಂತಲೋ, ಅಥವಾ ನನ್ನ ಜೀವನಕ್ಕೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ತರಹ ನಾನಿಟ್ಟಿದ್ದ ನಮ್ಮ ಪ್ರಯತ್ನವೋ? ಒಂದು ಗಂಡಿಗೆ ಒಂದು ಹೆಣ್ಣನ್ನು ಭಗವಂತ ಬರೆದಿಟ್ಟಿದ್ದಾನೆ, ಹಾಗೆ ಒಂದು ಹೆಣ್ಣಿಗೆ ಒಂದು ಗಂಡನ ಸತ ಜೀವನ ಪರ್ಯಂತ ಇರಲಿಕ್ಕೆ ಬೇಕಾಗುವಂತಹ ರೀತಿ ಭಗವಂತ ಮಾಡಿಟ್ಟಿರ್ತಾನೆ. ಇಲ್ಲಿ ನಾವು ಕೆಲವು ಸತಿ ದುಡುಕಿ ತೀರ್ಮಾನ ತಂದ್ಕೊಂಡ್ಬಿಡ್ತೀವಿ. ಬಟ್ ಏನೇ ಆದರೂ ಹಣೆಯಲ್ಲಿರ್ತಕ್ಕಂಥದ್ದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಏನೆಲ್ಲ ಮಾಡಿದ್ದಾನೋ ಅದು ನಡೀಲೇಬೇಕು. ಆದ್ರೆ ನಿನ್ನ ಸ್ವರ ತರಂಗ ಪ್ರಕಾರ ಇಲ್ಲಿವರೆಗೂ ಹೇಳಿಲ್ಲ ಗುರುಜಿ, ಮಾಡ್ಕೊಂಡ್ರೆ ನನ್ನ ಜೀವನ ಚೆನ್ನಾಗಿರತ್ತಾ? ತುಂಬಾ ಒಳ್ಳೆ ವ್ಯಕ್ತಿ, ಅದಕ್ಕೆ ಕೇಳಿತು. ಹೌದು ಮಗು, ಏನೇ ಒಳ್ಳೆಯವರಾದ್ರೂ ಆ ಒಳ್ಳೆತನ ತೋರಿಸುವಂತಹ ದಿನಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ ಅವರು. ಈಗ ಅವ್ರ ಮನಸ್ಥಿತಿ ಸಮಂಜಸವಾಗಿಲ್ಲ, ಚಂಚಲತೆ ಇದೆ. ಹೀಗಿರ್ಬೇಕಾದ್ರೆ ಒಂದ್ ಕೆಲಸ ಮಾಡು, ನಿನ್ನ ಮತ್ತು ನಿಮ್ಮ ಈಗ ನೀವು ನೋಡಿರ್ತಕ್ಕಂತಹ ವ್ಯಕ್ತಿಯ ಕಣ್ಣಿನ ರೇಖೆ ಇಬ್ಬರದು ಫೋಟೋ ಇದ್ರೆ ನನಗೆ ಅರ್ಜೆಂಟಾಗಿ ಕಳಿಸ್ಕೊಡಿ. ಸಾಧ್ಯವಾದಷ್ಟು ಬೇಗ ನನ್ನ ಕಡೆಯಿಂದ ನಿಮ್ಗೆ ಸೂಕ್ತವಾದಂತಹ ಉತ್ತರ ನಾನು ಕೊಡ್ತೇನೆ.
ಮದುವೆ ವಿಚಾರದಲ್ಲಿ ಥ್ಯಾಂಕ್ ಯು ಗುರುಜಿ ಮತ್ತೆ ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ ತುಂಬಾ ಸಂತೋಷಮ್ಮ ಒಳ್ಳೆದಾಗಲಿ ತಾಯಿ ಗುರುಜಿ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾರೆ ಅದರಲ್ಲಿ ರಾಶಿಫಲವನ್ನ ಮುಂದುವರಿಸುತ್ತಾ ಗುರುಜಿ ಈಗ ತಿಳಿಸ್ಕೊಡ್ತಾರೆ ಗುರುಜಿ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ ಕರ್ಕಾಟಕ ರಾಶಿ ಬಗ್ಗೆನೂ ತಿಳಿಸ್ತೇನೆ ಜೊತೆಗೆ ಗೌರಿಬಿದ್ನೂರಲ್ಲಿ ಈ ಬಾರಿ ಗುರು ಪೌರ್ಣಮಿಯ ವಿಶೇಷವನ್ನ ಗುರುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋದೆ ನಾನು ಜೊತೆಗೆ ಸದ್ಯದ ದಿನದಲ್ಲೇ ಗುರು ಬದಲಾವಣೆ ಬೇರೆ ಇದೆ ಆದರೆ ಈ ವರ್ಷ ಪ್ರತಿ ವರ್ಷ ಗುರು ಪೌರ್ಣಮಿಗೆ ಒಂದೊಂದು ಕ್ಷೇತ್ರಗಳಿಗೆ ಒಂದೊಂದು ಗುರುಗಳ ದರ್ಶನಕ್ಕೆ ನಾವು ಹೊರಡುತ್ತಿದ್ವಿ ಆದರೆ ಈ ಬಾರಿ ಗುರುಗಳ ಆಶೀರ್ವಾದವನ್ನು ಪಡೆದು ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂತಹ ಗುರುವಿನ ಅನುಷ್ಠಾನವನ್ನು ನಿರ್ಮಿಸಲಿಕ್ಕೆ ಗುರುವಿನ ಅನುಷ್ಠಾನವನ್ನು ಮಾಡಲಿಕ್ಕೋಸ್ಕರನೇ ಗೌರಿಬಿದ್ನೂರಿನ ಬಾಬಾ ಮಂದಿರಕ್ಕೆ ನಾನು ಬರ್ತಿದ್ದೇನೆ ಸಾಯಿನಗರದಲ್ಲಿ ಬಾಬರವರ ಪ್ರತಿಷ್ಠಾಪನೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತು ಈ ದೇವಸ್ಥಾನದ ಇತಿಹಾಸವೇ ಬಹಳ ವಿಶೇಷವಾಗಿದೆ ಸಬ್ಕ ಮಾಲಿಕ್ ಏಕ್ ಹೇ ಅಂದರೆ ಸೃಷ್ಟಿಯಲ್ಲಿ ಭಗವಂತ ಒಬ್ಬನಿದ್ದಾನೆ ಗುರು ಒಬ್ಬನಿದ್ದಾನೆ ಅಂತಹ ಜಗದ್ಗುರುಗಳಾದಂತಹ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಒಂದು ಮಂತ್ರ ಸಬ್ಕ ಮಾಲಿಕ್ ಏಕ್ ಹೇ ಎಲ್ಲರಿಗೂ ಮಾಲೀಕ ಒಬ್ಬ ಇದ್ದಾನೆ ಇಲ್ಲಿ ಜಾತಿ ಮತ ಭೇದವಿಲ್ಲ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿಶೇಷ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಭಾಗದಲ್ಲಿ ಚರ್ಚ್ ಇದೆ ಅಂದರೆ ಕ್ರೈಸ್ತ ಬಾಂಧವರು ಪ್ರಾರ್ಥನಾ ಮಂದಿರ ಇದೆ ಮಧ್ಯದಲ್ಲಿ ಬಾಬಾ ಮಂದಿರ ಇದೆ ಮತ್ತೊಂದು ಭಾಗದಲ್ಲಿ ಮುಸ್ಲಿಂ ಬಾಂಧವರು ಅವರು ಪ್ರಾರ್ಥನೆ ಮಾಡ್ತಕ್ಕಂಥ ಅವರ ಪ್ರಾರ್ಥನಾ ಮಂದಿರ ಇದೆ ಅತ್ತ ಮಸೀದಿ ಇತ್ತ ಚರ್ಚು ಮಧ್ಯದಲ್ಲಿ ಬಾಬಾ ಮಂದಿರ ಬಹುಶಃ ಇದು ಎಲ್ಲರೂ ನೋಡಿರ್ಲಿಕ್ಕಿಲ್ಲ ಅಂದರೆ ಅಲ್ಲಿ ಮೂರು ಭಾಗದ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಏಕಕಾಲದಲ್ಲಿ ಪ್ರತಿಯೊಬ್ಬರು ಸಹಿತ ಅನುಷ್ಠಾನವನ್ನು ಮಾಡ್ತಕ್ಕಂಥ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಸ್ಥಳವು ಅಲ್ಲಿದೆ ಹಾಗಾಗಿ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವಾದಂಥ ಗೌರಿಬಿದನೂರಿನಲ್ಲಿ ಈ ಬಾರಿ ಗುರು ಪೌರ್ಣಮಿಯ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಬೇಕು ಅಲ್ಲಿ ಅನುಷ್ಠಾನಕ್ಕೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲರನ್ನು ಕೂಡಿಸಿ ಸಾಮೂಹಿಕವಾದಂಥ ಒಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ನಾವೊಂದು ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕರೆಯೋಲೆ ಈ ಕರೆಯೋಲೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಇದು ಬಾಬರವರ ಗೌರಿಬಿದ್ನೂರಿನ ಕರೆಯೋಲೆ ಇದು ಸಬ್ಕ ಮಾಲಿಕ್ ಏಕೆ ಅಂತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ನುಡಿ ಮುತ್ತುಗಳು ಬಾಬರವರ ಹಸ್ತದಲ್ಲಿದೆ ಜೊತೆಗೆ ಈ ಕರೆಯೋಲೆ 31ನೇ ತಾರೀಕು ಇನ್ನೂ ಸಮಯ ಸಾಕಷ್ಟಿದೆ ಆದರೆ ಎಲ್ಲರೂ ಸಹಿತ ಏಕಕಾಲದಲ್ಲಿ ಕೂತು ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಕ್ಕೆ ಎಷ್ಟೇ ಸಾವಿರಾರು ಜನ ಬಂದರೂ ಸಹಿತ ಅದಕ್ಕೆ ಬೇಕಾದಂತಹ ಅಣಿ ಮಾಡಿಕೊಡ್ತಾ ಇರತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸಾಕಷ್ಟು ಜನ ಯುವಕರು ಎಲ್ಲರೂ ಸೇರಿ ಆನೆ ಅಂಬಾರಿ ಉತ್ಸವ ಡೊಳ್ಳು ಕುಣಿತ ವೀರಗಾಸೆ ಹೀಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ರಾಜ್ಯದ ಮೂಲ ಮೂಲೆಗಳಿಂದ ಕಲಾವಿದರ ತಂಡು ಅಲ್ಲಿಗೆ ದಂಡೋಪದಂಡವಾಗಿ ಬರ್ತಿದ್ದಾರೆ ಜೊತೆಗೆ ಗೌರಿಬಿದ್ನೂರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಅದು ಮುನ್ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾಕೆಂದರೆ ಸುತ್ತಮುತ್ತ ಇರತಕ್ಕಂತಹ ದೇವಾಲಯಗಳ ವಿಶೇಷತೆ ಆಗಿದೆ ಪವಿತ್ರವಾಗಿರ್ತಕ್ಕಂಥ ಸ್ಥಳವೂ ಹೌದು ಜೊತೆಗೆ ಅಲ್ಲಿ ವಿದ್ರಾಶ್ವತ್ಥ ಮುದ್ಗಾನ್ಕುಂಟೆ ಲಕ್ಷ್ಮೀನರಸಿಂಹನ ಆರಾಧ್ಯ ಒಂದು ವಿಶೇಷವಾದಂಥ ಸ್ಥಾನ ಹೀಗೆ ಒಂದೊಂದು ಸಹಿತ ವಿಶೇಷವಾಗಿರ್ತಕ್ಕಂಥದ್ದು ಇಂತಹದ್ದರ ಮಧ್ಯದಲ್ಲಿ ಅದು ಘಾಟಿ ಮಾರ್ಗದಲ್ಲಿ ಘಾಟಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿಕೊಂಡು ಸಹಿತ ಗೌರಿಬಿದ್ನೂರು ಬರ್ಬೋದು ಅಂತಹ ಸ್ಥಳದಲ್ಲಿ ಸಾಮೂಹಿಕವಾಗಿ ಕೂತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಒಂದು ಗುರುಮಂತ್ರವನ್ನು ಉಪದೇಶ ಕೊಡ್ತಕ್ಕಂಥ ಆ ದಿನ ಗುರುಮಂತ್ರವನ್ನು ಉಪದೇಶಿಸಿ ತೆಗೆದುಕೊಂಡು ಆ ಉಪದೇಶಕ್ಕೆ ಗುರುಮಂತ್ರವನ್ನು ಉಪದೇಶ ತೆಗೆದುಕೊಂಡು ಅವತ್ತಿನಿಂದ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸಿನ ಹಾದಿಗೆ ನೀವು ನಡೀಲಿಕ್ಕೆ ಒಂದಿಷ್ಟು ವಿಶೇಷವಾದಂಥ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನೂ ವಿಚಾರಗಳನ್ನು ಟೈಮ್ ಇರೋದರಿಂದ ಸಮಯ ಇರೋದರಿಂದ ಮುಂದಿನ ದಿನಗಳಲ್ಲೂ ತಿಳಿಸ್ಕೊಡ್ತೀನಿ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರುವಿನ ಅನುಗ್ರಹ ಭಾಳ ವಿಶೇಷವಾದ್ದು ಹಾಗೆಯೇ ಶುಕ್ರನ ಆಶೀರ್ವಾದ ನಿಮಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಸಾಕಷ್ಟು ವಿಶೇಷವಾಗಿದೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ನೋಡ್ತಿದ್ದೀರಿ ಎಲ್ಲವೂ ಸಹಿತ ಹಾಗೇ ಆಯಿತು ಇನ್ನೇನು ನಮ್ಮ ಅದೃಷ್ಟ ಬದಲಾಯಿತು ಅಥವಾ ಇದೊಂದು ಕೆಲಸದಲ್ಲಿ ನಮ್ಮ ಜೀವನ ಪರ್ಯಂತ ನಾವು ನೆಮ್ಮದಿಯಾಗಿರಬಹುದು ಈ ಪ್ರಕಾರವಾದಂಥ 10 ಹಲವಾರು ವಿಭಿನ್ನವಾದಂಥ ಕೆಲಸಗಳು ತಾವು ನೋಡ್ತಿರ್ತೀರಿ ನಿಮ್ಮ ನಿರೀಕ್ಷೆಗೂ ಮೀರಿದಷ್ಟು ಲಾಭ ಸಿಗುತ್ತೇನೋ ಅನ್ನೋ ತರಹ ಮನಸ್ಥಿತಿ ಇರುತ್ತೆ ಆದರೆ ಎಲ್ಲವೂ ಮನೆ ಬಾಗಿಲ ತನಕ ಮಾತ್ರ ಮನೆಯೊಳಗೆ ಬರ್ತಕ್ಕಂಥದ್ದಲ್ಲ ಕಾರಣ ಈ ಸಮಯ ಅಷ್ಟು ಸಮಂಜಸವಾದ್ದಲ್ಲ ಈ ಸುಂದರವಾದಂಥ ಸಮಯವನ್ನು ಮತ್ತಷ್ಟು ಅನುಕೂಲ ಸಿದ್ಧಪಡಿಸ್ಕೊಳ್ಳೋಕ್ಕೆ ನೀವು ಮಾಡಬೇಕಾದ್ದು
ಲಕ್ಷ್ಮೀನಾರಾಯಣನ ಪ್ರಾರ್ಥನೆ. ಓಂ ನಮೋ ನಾರಾಯಣ ಎಂಬತಕ್ಕಂತಹ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ಆಗ ಸ್ವಲ್ಪ ಮಟ್ಟಿಗಾದರೂ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಸಿಗಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಇವತ್ತು ಆರೋಗ್ಯದಲ್ಲಿರ್ತಕ್ಕಂತಹ ಪರಿಸ್ಥಿತಿ ಅಷ್ಟು ಸಂಬಂಧಿಸುವುದಲ್ಲ. ಮನಸ್ಸಲ್ಲಾಗ್ತಕ್ಕಂತಹ ಚಂಚಲತೆ, ಬದಲಾವಣೆಗಳು, ಒಂದಲ್ಲ ಒಂಥರ ಸಮಸ್ಯೆ ಸೆರೆಮಾಲೆ ನಿಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ನೀವು ಆಸಕ್ತಿಪೂರ್ವಕವಾಗಿ ನೀವು ಕೆಲಸ ಮಾಡಬೇಕಂದ್ರೂ ನಿಮ್ಮ ಮನಸ್ಸಿನ ಚಂಚಲತೆಯಿಂದ ಆಗ್ತಕ್ಕಂತಹ ಒಳ್ಳೆ ಕೆಲಸಗಳಿಗೂ ನೀವೇ ತಡೆಯಾಜ್ಞೆ ಕೊಟ್ಬಿಡ್ತೀರಿ. ಕೆಲಸ ಒಳ್ಳೇದಾಗುತ್ತೆ, ಇವತ್ತು ಸಿದ್ಧಿ ಆಗುತ್ತೆ, ಇವತ್ತನ್ನು ಸಿದ್ಧಿಸ್ಕೊಳ್ಬಹುದು, ಇದರಿಂದ ಸಾಕಷ್ಟು ಲಾಭ ಅಂತ ಮನಸ್ಸಲ್ಲಿ ಬಂದರೂ ಆ ಕೆಲಸವನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಇದಕ್ಕಾಗಿ ಒಂದಿಷ್ಟು ಬೇಲುಪತ್ರೆ ಅಥವಾ ಒಂದಷ್ಟು ಪತ್ರೆಗಳನ್ನು ಅಥವಾ ತುಳಸಿಯನ್ನು ಇದನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೂ ಸಹಿತ ಸಾಕಷ್ಟು ಲಾಭ ಇದೆ. ಹಾಗೆ ಬರೀ ಆತಂಕದ ಭಯ ಜಾಸ್ತಿ ಇದೆ. ನೀವು ಏನು ತಪ್ಪು ಮಾಡಿದ್ದೀರೋ ಬಿಟ್ಟಿದ್ದೀರೋ, ಯಾರಾದರೂ ಒಂದಿಬ್ಬರು ಜೋರಾಗಿ ಒಂದೆರಡು ಸತಿ ಗತ್ತಲ್ಲಿ ಮಾತಾಡಿಸ್ಬಿಟ್ರೆ ಸಂಜೆವರೆಗೂ ನಿಮ್ಮ ಮನಸ್ಸಲ್ಲಿ ಒಂದು ಅಳಕು ಉಳ್ಕೊಂಬಿಡುತ್ತೆ. ನಾನು ತಪ್ಪು ಮಾಡ್ತಿದ್ದೇನೇನೋ, ಅಥವಾ ನನ್ನ ತಪ್ಪನ್ನು ಭಾಳ ಬೇಗ ಗುರುತಿಸ್ತಾರೇನೋ, ಅಥವಾ ನಾನು ಹಾಕ್ತಕ್ಕಂಥ ಹೆಜ್ಜೆನಲ್ಲೇ ಏನೋ ವ್ಯತ್ಯಾಸ ಇದೆಯೇನೋ, ಹೀಗೆ ಅಂಜಿಕೆ, ಈ ತರಹ ಭಯದ ವಾತಾವರಣ ನಿಮ್ಮ ರಾಶಿಫಲದಲ್ಲಿ ನಿಮಗೆ ತೋರಿಸ್ತಾ ಇದೆ. ಅದರಿಂದ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ನೀವು ಕಾಣಬೇಕಾದ್ರೆ ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನೀವು ಬೇಗ ದುರ್ಗಾ ಪ್ರಾರ್ಥನೆ ಮಾಡಿ ಅದರಲ್ಲೂ ದುರ್ಗಾ ಪರಮೇಶ್ವರಿ ಆಲಯಕ್ಕೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಆಗ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಸಿದ್ಧಿಸ್ಕೊಳ್ತೀರಿ. ಹಾಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ಸಂಕಲ್ಪ ದೃಢವಾದಂಥ ಸಂಕಲ್ಪ ಇರಬೇಕು. ಅದು ತಪ್ಪೋ ಸರಿನೋ, ಮಾಡ್ತಕ್ಕಂಥ ಕೆಲಸವನ್ನು ಭಗವಂತನಿಗೆ ಒಪ್ಪಿಸಿ ಮಾಡಬೇಕಾದನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನ್ಯಾಯಬದ್ಧವಾದಂತಹ ರೀತಿಯಲ್ಲಿ ನೀವು ಆಲೋಚನೆ ಮಾಡಿ ಅದರ ಆಚರಣೆಗೆ ತಗೊಂಬನ್ನಿ. ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ರುಚಿ, ಅಭಿಷೇಕವನ್ನು ಮುಂದುವರಿಸೋಣ. ಖಂಡಿತ. ಮಲಾಪಕರ್ಷಣ ಸ್ನಾನಂಕರಿಷ್ಯೆ ಆಪೋಷ್ಠಾಮಯೋಭುವಸ್ತಾನವೋರ್ಜೇ ದಧಾತನ ಮಹೇರಣಾಯ ಚಕ್ಷಸೇ ಯಾವ ಶಿವತಮೋರಸಪ್ತಸ್ಯ ಭಾಜಯತೇ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾವಮಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ ಆಪಾದಯತಾಭ್ಯೋ ನಮಃ ಶುದ್ಧೋರ್ಕಸ್ತಾನ್ ದೋರ್ಪಯಾಮಿ ಶಿರಸ್ತಾನ್ ಕರಿಷ್ಯೇ. ಸ್ವಾಮಿಗೆ ಶುದ್ಧೋದಕ, ಅದಾದ ನಂತರ ಕ್ಷೀರಸ್ನಾನ, ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕ. ಓಂ ಆಪ್ಯಾಯ ಕ್ಷೀರೇಣ ಸ್ನಾಪಯಾಮಿ ಗೋಕ್ಷೀರಜಾತಂ ಪ್ರಪದ್ಯಾಮಿ ಉದ್ಯೋಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ ಅಘೋರೇಭ್ಯೋಥಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ಈಶಾನಃ ಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ ರುದ್ರಾಯ ಚ ನಮಸ್ತಾಮ್ರಾಯ ಚಾರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ಕಾರಾಯ ನಮಃ ಶಂಭವೇ ಚ ಮಯೋ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ.
क्षीरस्नानं समर्पयामि अथ शुद्धोदकस्नानं करिष्ये ईशारः सर्वभूतानां ब्रह्माधिपतिर्ब्रह्मणोऽधिपति ब्रह्म शिवो मे अस्तु सदा शिवो शुद्धोदकस्नानानन्तरं गन्धाभिषेके विनियोगः गन्धाकडेट्कोळि ಬಾಬರವರು ಇನ್ನೊಮ್ಮೆ ಜಲಾಭಿಷೇಕ ಮಾಡಿ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಬಾಬರವ್ರನ್ನ ವಸ್ತ್ರದಿಂದ ಒರೆಸಿ ತಳಗಿಟ್ಕೊಳ್ಳಿ, ಸ್ವಾಮಿಗೆ ಅಭಿಷೇಕ ಮುಂದುವರಿಸಿ. ಓಂ ಗಂಧದ್ವಾರಾಂಧ್ರಾದರ್ಶಾನಿಕೃಷ್ಟಾಂಗರೇಶ್ವರೇಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಯೇ ಪರಿಮಳ ಗಂಧಾಂಧಾರಯಾಮಿ ಮಾನಸ್ತೋಕೇತನಯೇ ಮಾನಾಯುಷ್ಮಾನೋ ಗೋಷ್ಮಾನೋ ಅಶ್ವೇಶ್ವರೇ ಹರಿದ್ರವೇವ ಪತಥೋ ವನೇದುಪ ಸೋಮಂ ಸುತಂ ಮಹಿಷೇವಾವಗಚ್ಛತ ಸಜೋಷಸ ಉಷಸ ಸೂರ್ಯೇಣ ಚತ್ರಿರ್ವರ್ತಿರ್ಯಾತಮಶ್ವಿನಾ ಹರಿದ್ರಾಸ್ನಾನಂ ಸಮರ್ಪಯಾಮಿ ಸಕ್ತು ವಿವತಿತ ಪುನಃ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕೃತ ಅತ್ರ ಸಖಾ ಆಯತ್ ಸಖ್ಯಾ ನಿಜಾನತೆ ಭದ್ರೇಶಾಂ ಲಕ್ಷ್ಮೀರ್ನಿಹಿತಾಧಿವಾಚಿ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತಿ ಚಂದ್ರಮಾಪಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತಿ ಪುಷ್ಪಾರಸ್ತಾನಂ ಸಮರ್ಪಯಾಮಿ. ಓಂ ಭಗವತೀ ನಮಃ. ಶ್ರೀರಾಜರಾಜೇಶ್ವರೀ ನಮಃ. ಭಗವಾನ್ ಷಡೀ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಇನ್ನಷ್ಟು ವಿಶೇಷವಾದಂತಹ ಅನುಷ್ಠಾನದ ಫಲ ಮುಂದೆ ನೋಡೋಣ. ಒಂದು ಅದರಲ್ಲೂ ಸ್ವಾಮಿಗೆ ಅಭಿಷೇಕ ಆಯಿತು, ಬಾಬರವರ ಅಭಿಷೇಕ ಆಯಿತು, ಇದೆಲ್ಲವನ್ನು ಸಿದ್ಧ ಕಣ್ ತುಂಬಿಸ್ಕೊಂಡಿದ್ದೇವೆ. ಇನ್ನು ಅರ್ಚನೆ, ಧೂಪ, ದೀಪ, ನೈವೇದ್ಯ, ಇನ್ನು ಉಳಿದಂತಹ ರಾಶಿಗಳು. ಇದರಲ್ಲಿ ಅರಿಶಿನ ಕೊಂಬು, ಇಲ್ಲಿವರೆಗೂ ಪೂಜೆ ಮಾಡಿರ್ತಕ್ಕಂಥ ಅರಿಶಿನ ಕೊಂಬು, 6 ದಿವಸ ಆದ ನಂತರ ಅಥವಾ 9 ದಿವಸ ಆದ ನಂತರ ನೀವು ಅರಿಶಿನ ಕೊಂಬನ್ನು ಏನು ಮಾಡಬೇಕು, ಅದರಿಂದ ಏನು ಉಪಯೋಗ ನಿಮಗಿದೆ, ಆ ಉಪಯೋಗನ ಹೇಗೆ ಸಿದ್ಧಿಸ್ಕೊಳ್ಬೇಕು, ಈ ಎಲ್ಲ ರಹಸ್ಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಜಿ, ಪೂಜಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖಂಡಿತಮ್ಮ. ಅಭಿಷೇಕ ಆಯಿತು, ಸ್ವಾಮಿ ಗಂಧ ಪುಷ್ಪ ಅಲಂಕಾರ ಆಯಿತು, ಇನ್ನು ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರ ನೀವು ಪ್ರತಿದಿನ ತಯಾರು ಮಾಡಿದಂಗೆ ಇವತ್ತು ಸಹಿತ ಸಿದ್ಧತೆ ಮಾಡಿಟ್ಕೊಂಡಿರ್ತಕ್ಕಂತಹ ಗೆಜ್ಜೆ ವಸ್ತ್ರವನ್ನು ಅಲ್ಲಿ ಭಗವತಿಗೆ ಅಂದರೆ ಅರಿಶಿನ ಕೊಂಬು ವಸ್ತ್ರಗಳಿಗೆ ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನು ಅರ್ಚನೆ ಪ್ರಾರಂಭಿಸೋಣ. ಅಲಂಕಾರಾರ್ಥೆ ವಸ್ತ್ರಾಭರಣಂ ವಿಶ್ವಋತೇನ ಮಿತ್ರಾವರುಣಾ ಸಚೇತೇ ಸಮರ್ಪಯಾಮಿ ಉಪವೀತಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ ಸಕಲಾಭರಣಾರ್ಥೆ ಅಪುಷ್ಪಾಣಿ ಸಮರ್ಪಯಾಮಿ ಹರಿದ್ರಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹರಿದ್ರಾ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಪುಷ್ಪ ಮಾಲಿಕಾಂ ಸಮರ್ಪಯಾಮಿ ನಾಮ ಪೂಜಾಂ ಕರಿಷ್ಯೇ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಶಶಿಶೇಖರಾಯ ನಮಃ. ವಾಮದೇವಾಯ ನಮಃ. ವಿರೂಪಾಕ್ಷಾಯ ನಮಃ. ಕಪರ್ತಿನೇ ನಮಃ. ನೀಲಲೋಹಿತಾಯ ನಮಃ. ಓಂ ಸಾಯಿನಾಥಾಯ ನಮಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಶಿವಮಾಲಶಾರಿರೂಪಾಯ ನಮಃ. ಶೇಷಾಯಿನೇ ನಮಃ. ಗೋದಾವರಿ ದರ್ಶನವಾಸಿನೇ ನಮಃ. ಭಕ್ತಹೃದಯಾಲಯಾಯ ನಮಃ. ಭಕ್ತಹೃದಯಾಯ ನಮಃ. ಶ್ರೀ ಸಮಗ್ರ ಸದ್ಗುರು ಸಾಯಿನಾಥಾಯ ನಮಃ. ಆ ಪೂಜಾ ಸಮರ್ಪಯಾಮಿ ಬ್ರಾಹ್ಮೇ ನಮಃ. ಮಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಚಾಮುಂಡಾಯ ನಮಃ. ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತ್ಯೈ ನಮಃ. ನಾಮ ಪೂಜಾ ಸಮರ್ಪಯಾಮಿ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ.
मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः गोमोदराय नमः संकर्षणाय नमः वासुदेवाय नमः सत्यमनाय नमः अनिरुद्धाय नमः पुरुषोत्तमाय नमः मधोक्षराय नमः नरसिंहाय नमः अच्युताय नमः जनार्दनाय नमः उपेन्द्राय नमः ओम हरये नमः ओम श्रीकृष्णाय नमः भगवती श्रीराजराजेश्वरी नमः हरिं करासनगर्भिदां नलसुकां सौं क्लीं कलां बिभ्रतीं सवर्णां वरदारिणीं च प्रसदां दौतां तनेत्रोज्ज्वलां वन्दे पृष्ठकवासमङ्कुशिद्रां सर्गभोक्षदामुज्ज्वलां त्वां गौरीन्द्रपरां फरात्वरकलां श्रीचक्रसञ्चारिणीं महालक्ष्मी च विद्महे विष्णुपत्ये च धीमहे तन्नो लक्ष्मीप्रचोदयात् सर्वमङ्गलमाङ्गल्ये शिवे सर्वार्थसाधिकें शरण्ये त्र्यम्बके गौरी नारायणि नमोऽस्तुते भगवती श्रीराजराजेश्वरी धूपदीप नैवेद्य दशांगं गगनंदोपं सुगंधं च सुमनोहरं कपिलाग्रत संहिक्तं दोपोयं प्रदर्श्यतां धूपमाग्रापयामि गंधद्वारांदरादर्शान् नित्यपुष्टांगरीशिनीं ईश्वरीं सर्वदानां त्वामिहोपत्वये श्रियं ओम हिरण्यवर्णाम हरणीम स्वर्णरजतस्रजाम मयीम लक्ष्मीम जातवेदो महावह ताम महावह जातवेदो लक्ष्मीर्मनभगामी यस्याम हिरण्यविन्दे अहंगामश्रम रसानहम धूपमाग्रापयामि धूपं दर्शयामि एकाति दीपार्ते स्थापितः प्रत्यक्ष दीपं दर्शयामि नैवेद्यम धूपायतु ನಿಮ್ಮ ಮನೆಯಲ್ಲಿ ತಾವು ತಯಾರು ಮಾಡಿಟ್ಟುಕೊಂಡಿರ್ತಕ್ಕಂಥ ತಂಬಿಟ್ಟು ಜೊತೆಗೆ ಪಂಚಫಲ ಹಣ್ಣುಗಳನ್ನು ನೈವೇದ್ಯ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ನೈವೇದ್ಯವನ್ನು ಮಾಡಿ, ನೈವೇದ್ಯ ಮಾಡಿ ತಾಂಬೂಲವನ್ನು ಭಗವತಿಗೆ ಅರ್ಪಣೆ ಮಾಡಿ, ಹರಿಹರೇಶ್ವರರಿಗೆ ವಿಳೆದೆಲೆ ಅಡಿಕೆ ತಾಂಬೂಲ ಕೊಟ್ಟು ನೀವು ರೆಡಿ ಮಾಡಿಕೊಳ್ಳಿ. ಮಂಗಳಾರತಿಗೋಸ್ಕರ ನೀವು ಸಿದ್ಧತೆ ಮಾಡಿಕೊಳ್ಳಿ. ಸ್ವಲ್ಪ ಸಮಯದ ನಂತರ ಹೀಗೋಗಿ ಬಂದು ಇಂದಲೇ ಮಂಗಳಾರತಿ ಮಾಡೋಣ. ಗುರುಜಿ, ಮಂಗಳಾರತಿಯನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ, ಆರ್ತಿಗೆಲ್ಲರೂ ಸಿದ್ಧತೆ ಮಾಡಿಟ್ಕೊಂಡಿದ್ದರೆ ಮಹಾಮಂಗಳಾರತಿ ರೆಡಿ ಮಾಡ್ಕೊಳ್ಳಿ. ಆರ್ತಿ ಆದ ನಂತರ ಕೆಂಪು ನೀರಲ್ಲಿ ಆರ್ತಿ ಮಾಡ್ತಕ್ಕಂಥದ್ದು ನಿಮ್ಮ ಮನೋಭಿಲಾಷೆ ಮನೋಕಾಮನೆಗಳನ್ನು ಸಿದ್ಧಿಸ್ತೆ ಅಂತ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹರಿಹರೇಶ್ವರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈಗ ಮಂಗಳಾರತಿ ಮಾಡೋಣ. ದಕ್ಷಿಣಾ ಸಮರ್ಪಯಾಮಿ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಮಂಗಳ ನೀರಾಜನಂ ದರ್ಶಯಾಮಿ ಭಗವತಿ ಬ್ರಹ್ಮಣಮುಪಹರತಿ ಅಂಬಾ ಶಾಂಭವಿ ಬಾಬಾ ಸಾಯಿನಾಥ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ ಓಂ ಶ್ರೀ ಹರಿಹರೇಶ್ವರಾಯ ನಮಃ ಓಂ ಶ್ರೀಂ ಹರಿಹರೇಶ್ವರಾಯ ನಮಃ. ಎಲ್ಲರೂ ಆರತಿ ತೆಗೆದುಕೊಳ್ಳಿ. ಆರತಿ ದರ್ಶನ ಮಾಡಿದಾದ ನಂತರ ಪುನಃ ಹೂವು ಅಕ್ಷತೆ ಕಾಳು ಕೈ ಇಟ್ಕೊಳ್ಳಿ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ರಕ್ಷ ರಕ್ಷ ಮಹೇಶ್ವರ ನಮಸ್ಕಾರಂ ಸಮರ್ಪಯಾಮಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಈಗ ತೆಂಬಿಟ್ಟಿನಿಂದ ಆರತಿ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಮನೋಭಿಲಾಷೆಯನ್ನು ನೀವು ಮಾಡ್ತಾ ಇರತಕ್ಕಂಥ ಹರಿಹರೇಶ್ವರರ ಈ ಅನುಷ್ಠಾನದಲ್ಲಿ ನಿಮ್ಮ ಅಪೇಕ್ಷೆಗಳು ಏನೇ ಇದ್ದರೂ ಸಹಿತ ಶೀಘ್ರವಾಗಿ ಸಿದ್ಧಿಸ್ಲಿ ಭಗವಂತ ಅಂತ ಹೇಳಿ ಹರಿಹರೇಶ್ವರರಿಗೆ ವಿಶೇಷವಾಗಿರ್ತಕ್ಕಂತಹ ತೆಂಬಿಟ್ಟಿನಿಂದ ಆರತಿ ಮಾಡಿ. ಓಂ ವಾಚಮಜನಯಂದ ದೇವಾಃ ಸರ್ವೋಪಾಂಡ ಶುಭೋ ಭವಂತೇ
स्थानो मंत्रे समोर्जन दहानाते नर्वागस्वान पदस्थलितो अवायत देवताभ्यो नमः मंगलनीराजनं दर्शयामि मानस्तो केतन ये मान आयुष्मानो गोष्मानो अश्वेजुरीरुचः वीरान्मानो रुद्रमानिथोतुते नमसा विलेमते भगवतिय संपूर्ण अनुग्रहकोस्कर पूजा आद नंतर हेण्णु मक्कळु माडबेकाद्दु केंपु नीरिंद आरती ओम ಒಂದು ಹಾಡು ಹೇಳಿಕೊಂಡು ಆರತಿ ಮಾಡಬೇಕಾದ್ದು ಧರ್ಮ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಮೂಗ ಆರತಿ ಮಾಡಿದ್ರೆ ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತಾರೆ. ಪರ್ಯಾಪ್ಯ ಅನಂತರಾಯಾಯ ಸರ್ವಸ್ತೋಮೋ ತೇರಾತ್ರ ಉತ್ತಮ ಮಹರ್ಭವತೆ ಸರ್ವಸ್ಯಾಪ್ಯೈ ಸರ್ವಸ್ಯ ದಿತ್ಯೈ ಸರ್ವಮೇವ ತೇನಾ ಆಪ್ನೋತೆ ಸರ್ವಂ ಜಯತಿ. ಈ ಒಂದು ಆರತಿಗಾದ್ರೂ ನಿನ್ನೊಂದು ಹಾಡು ಕಲ್ತ್ಕೋಬೇಕಮ್ಮ. ಖಂಡಿತ ಗುರುಜಿ, ಒಳ್ಳೇದಾಗಲಿ. ಗುರುಜಿಗೆ ರಾಶಿಫಲ ಮುಂದುವರ್ಸೋಣ. ಖಂಡಿತ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿ. ಖಂಡಿತಮ್ಮ, ಆರತಿ ಮಾಡಬೇಕಾದ್ರೆ, ತುಳಸಿ ಪೂಜೆ ಮಾಡಬೇಕಾದ್ರೆ ಮನೆಯ ಪ್ರಧಾನ ದ್ವಾರ ವಾಸ್ಕಲ್ಗೆ, ಅಂದರೆ ಆ ಪ್ರಧಾನ ದ್ವಾರಕ್ಕೆ ಪೂಜೆ ಮಾಡಬೇಕಾದ್ರೆ ಇಷ್ಟೆಲ್ಲ ಋತಾನುಷ್ಠಾನವನ್ನು ಮಾಡಿದ್ದೀರಿ. ಮಾಡಿದಾದಮೇಲೆ ಇದಿಷ್ಟಕ್ಕೆ ಮುಗಿಯುವಂಥದ್ದಲ್ಲ, ಕೆಂಪು ನೀರು ಆರತಿ ಮಾಡಿ ತಲೆಗಿಟ್ಟ ಮೇಲೆ ಹೂವು ಅಕ್ಷತೆ ಕಾರಣ ತೆಗೆದುಕೊಂಡು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರ್ಕೃತಾನಿ ಚ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹರಿಹರೇಶ್ವರರ ಪಾದಕ್ಕೆ ಹೂವು ಅಕ್ಷತೆ ಕಾಳಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು. ದಂಪತಿಗಳೇನಾದ್ರೂ ಕೂತು ಪೂಜೆ ಮಾಡ್ತಾ ಇದ್ದರೆ ಆಗ ಅಕ್ಷತೆಯನ್ನು ನಿಮ್ಮ ಪತಿದೇವರ ಕೈಯಲ್ಲಿ ಕೊಟ್ಟು ನಿಮ್ಮ ಕೈಯಿಂದ ಒಂದು ಉದ್ಧರಣೆ ನೀರನ್ನು ನೀವು ಹಾಕಬೇಕು. ಹೆಣ್ಣು ಮಕ್ಕಳು ಒಂದು ಉದ್ಧರಣೆ ನೀರನ್ನು ನಿಮ್ಮ ಪತಿದೇವರ, ಅಂದರೆ ನಿಮ್ಮ ಯಜಮಾನರ ಕೈಯಲ್ಲಿ ಅಕ್ಷತೆ ಕೊಟ್ಟು ಹಾಕುವಂಥದ್ದು. ಯಸ್ಯ ಸ್ಮೃತ್ಯಾ ಚ ನಾಮೋಪ್ತ್ಯಾ ತಪ ಪೂಜಾ ಕ್ರಿಯಾದಿಶೋ ಇವನಂ ಸಂಪೂರ್ಣ ಕಾಮ್ಯಾತಿ ಸದ್ಯೋ ವಂದೇ ತಮಚ್ಚಿದ್ಮಂಚಿದಂ ಯತ್ಪೂಜಿತಂ ಯಾದೇವ ಪರಿಪೂರ್ಣಂ ಸುಸ್ಮೇ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಇದಾದ ನಂತರ ತುಳಸಿ ಪೂಜೆ. ತುಳಸಿ ಪೂಜೆ ಆದಮೇಲೆ ಅಲ್ಲಿನ ತುಳಸಿ ಪೂಜೆ ಮುಗಿಸ್ಕೊಂಡು ಒಳಗೆ ಬರಬೇಕಾದ್ರೆ ನಿಮ್ಮ ಪ್ರಧಾನ ದ್ವಾರ ವಾಸ್ಕಲಿಗೆ ಅಲ್ಲಿ ಸಹಿತ ಅರಶಿನ ಕುಂಕುಮ ಇಟ್ಟು ನೀವು ಬಲಗಾಲಿಟ್ಟು ಒಳಗಡೆ ಬನ್ನಿ. ಅದಕ್ಕೆ ಹೇಳೋದು ಹೆಣ್ಣು ಮನೆಯ ಕಣ್ಣು. ಇಡೀ ಸಂಪೂರ್ಣವಾದಂತಹ ಮನೆಯ ಜವಾಬ್ದಾರಿ ಹೊತ್ತು ಹೊರತಕ್ಕಂಥದ್ದು ಒಂದು ಹೆಣ್ಣು ಮಾತ್ರನೇ. ಪುರುಷರು ಸಂಪಾದನೆ ಮಾಡ್ಕೊಂಬಂದು ಕೊಟ್ಟಿದ್ದನ್ನು ಮನೆಯ ಸಂರಕ್ಷಣೆ ಮಾಡ್ತಾ ಮನೆಗೆ ಬೇಕಾದ್ದು ಬೇಡವದ್ದು ತರಿಸಿ ಅದರಲ್ಲಿ ನಾಲ್ಕು ಕಾಸು ಉಳಿಸಿ ಮತ್ತೊಂದು ಕಡೆ ವಿಶೇಷವಾದ ಸ್ಥಳ ಮಾಡಿ ಅಲ್ಲೊಂದು ನೂತನವಾದಂತಹ ವಾಸ್ತುಗೃಹ ಮಾಡಬೇಕಾದ್ರೆ ಮನೆಯಲ್ಲಿ ಹೆಣ್ಣುಮಕ್ಕಳು ನಗ್ನಗ್ತಾ ಇರಬೇಕು. ಮನೆಯಲ್ಲಿ ಯಜಮಾನರು ತಂದುಕೊಟ್ಟಿರ್ತಕ್ಕಂಥದ್ದು ಪೂರ್ತಿ ಎಲ್ಲವನ್ನು ಸಹಿತ ಖರ್ಚು ಮಾಡಿ ಮುಗಿಸುವಂಥದ್ದಲ್ಲ, ಅದರಲ್ಲಿ ಮೂರ್ಖ ಸಾರ್ಕ ಸುಳಿಸಿ ಒಂದು ಸಾಸಿವೆ ಡಬ್ಬಿಯಲ್ಲೋ ಉದ್ದಿನ ಬೆಳೆ ಡಬ್ಬಿಯಲ್ಲೋ ಹಾಕಿ ಯಜಮಾನರಿಗೂ ಗೊತ್ತಿಲ್ಲದಿರೋ ಒಂದು ನಾಲ್ಕು ಕಾಸು ಕೂಡಿಟ್ಟಿರಬೇಕು. ಅದು ಆಪತ್ಕಾಲದ ಹಣ. ಇವತ್ತು ನಾವು ಬ್ಯಾಂಕಲ್ಲಿ ಏನಿಡ್ತೀವಿ, ಹಿಂದೆ ಹೆಣ್ಣುಮಕ್ಕಳು ಮನೇಲಿ ಆ ಥರ ಶೇಖರಣೆ ಮಾಡಿಟ್ಟಿರೋರಂತೆ. ಕಷ್ಟಕಾಲ ಬಂದಾಗ ಮನೇಲಿರ್ತಕ್ಕಂಥ ಶ್ರೀಮತಿಯವರು ಅವರು ಹಣವನ್ನು ತೆಗೆದುಕೊಡ್ತಿದ್ರಂತೆ ಇದು ಕಷ್ಟಕ್ಕಾಗಲಿ ಅಂತ. ಆದರೆ ಇವತ್ತು ಬ್ಯಾಂಕ್ ಇದೆ, ತೊಂದರೆ ಇಲ್ಲ. ಆದರೂ ಹೆಣ್ಣುಮಕ್ಕಳು ಇವೆಲ್ಲವನ್ನು ಸಹಿತ ಆಚರಣೆ ಮಾಡಬೇಕು. ಹಿಂದಿನ ಪರಂಪರೆಯಿಂದ ಏನು ಬಂದಿದೆಯೋ ಅದೆಲ್ಲವನ್ನು ಸಹಿತ ನಾವು ಅನುಸರಿಸ್ಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನು ರಾಶಿಫಲ. ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಇದೆ. ಮನಸ್ಸಿಗೆ ಸಮಾಧಾನದಿಂದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ ತೆಗೆದುಕೊಳ್ತಕ್ಕಂತಹ ನಿರ್ಣಯದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಹಾಗಾಗಿ ಗುರುಗಳ ಪ್ರಾರ್ಥನೆ ಇಲ್ಲಿ ಬಹಳ ಮುಖ್ಯ. ಗುರುಗಳ ಪ್ರಾರ್ಥನೆ ಮಾಡಿ ತುಲಾರಾಶಿಯವರು ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಂಡು ಮಾಡಬೇಕಾದ ಕೆಲಸಗಳ ಕಡೆ ಸ್ವಲ್ಪ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ನೀವು ಕೆಲಸಗಳನ್ನು ನಿರ್ವಹಿಸಿದರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಆದರೂ ಮೌನದಿಂದ ಇದ್ದು ಮೌನದಲ್ಲೇ ಕೆಲಸವನ್ನು ಮಾಡ್ತಾ ನಗುಮುಖ ತೋರಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಮೌನ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕಾದ್ದನ್ನು ಜವಾಬ್ದಾರಿಯುತವಾಗಿ ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅಷ್ಟೇ ಒಳ್ಳೆಯ ಫಲಗಳನ್ನು ಸಿದ್ಧಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುಗಳ ಆಶೀರ್ವಾದ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಧನುರಾಶಿಯವರಿಗಿದೆ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಲ್ಲೋ ಒಂದು ಕಡೆ ನಿಮಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ನಾನು ಕೆಲಸವನ್ನು ಸರಿ ಮಾಡ್ತಿಲ್ಲ, ಸರಿಯಾದ ಸಮಯಕ್ಕೆ ಹೋಗ್ತಿಲ್ಲ, ಕೆಲಸಗಳಲ್ಲಿ ಒತ್ತಡ ಆಗ್ತಾ ಇದೆ, ಅಥವಾ ಹೀಗೆ ಹತ್ತು ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಇಂತಹ ಸಮಯದಲ್ಲಿ ಎಚ್ಚರಿಕೆ ನಡೆಯಬೇಕು. ಆ ಎಚ್ಚರಿಕೆ ಇದ್ದರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಿಷ್ಟು ಕಡಲೆಕಾಳನ್ನು ಬೆಳಗ್ಗೆಯ ನೀರಲ್ಲಿ ನೆನೆಸಿ
ಸಂಜೆ ಗೋಧುಳಿ ಲಗ್ನ ಆದ ನಂತರ ಸಾಯಂಕಾಲ ಗುರುಗಳ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಆ ಕಡಲೆಕಾಳು ಅದಕ್ಕೆ ಒಂಚೂರು ಬೆಲ್ಲ ತುಪ್ಪ ಹಾಕಿ ಅದನ್ನು ಗುರುಗಳು ನೈವೇದ್ಯ ಮಾಡಿಸಿ. ನೈವೇದ್ಯವಾಗಿರ್ತಕ್ಕಂಥ ಪ್ರಸಾದವನ್ನು ಆಲಯದಲ್ಲಿ ಓಡಾಡ್ತಕ್ಕಂತಹ ಮಂದಿರದಲ್ಲಿ ಓಡಾಡ್ತಕ್ಕಂಥವ್ರಿಗೆ ಒಂದಷ್ಟು ಪ್ರಸಾದವಾಗಿ ವಿನಿಯೋಗ ಮಾಡಿ ಆಗ ಮತ್ತಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಸಿಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಬಹುದು. ಭಗವತಿಯ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕೈಂಕರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣಬಹುದು. ಏನೇ ಆದರೂ ಸಹಿತ ಯಾವುದೇ ಒಂದು ಕೆಲಸವೂ ಸಹಿತ ಪರಿಪೂರ್ತಿಯಾಗಿ ನಡೀತಿಲ್ಲ. ಜೊತೆಗೆ ಈ ಪ್ರಕೃತಿಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಯಾಕೋ ಸಮಂಜಸವಾಗಿಲ್ವೇನೋ ಅಂಥೇಳಿ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ನೊಂದುಕೊಂಡು ಇರತಕ್ಕಂಥ ಜನ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರು, ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗಾಗಿರಬಹುದು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಲ್ತ್, ಆರೋಗ್ಯದ ಬಗ್ಗೆ ಮತ್ತು ಮನಸ್ಸಿಗೆ ಸಮಂಜಸವಾಗಿಲ್ಲದಂಥ ಇರತಕ್ಕಂಥ ಪರಿಸ್ಥಿತಿ ಈಗೆಲ್ಲವೂ ಸಹಿತ ಕಂಡು ಬಂದಿರಬಹುದು. ಜೋಪಾನ ಎಚ್ಚರಿಕೆಯ ನಡೆ ನಡೆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಗುರು ಶುಕ್ರ ಯೋಗ ಇದೆ. ಗುರು ಮತ್ತು ಶುಕ್ರನ ಯೋಗದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ನೀವು ಮಾಡ್ತಾ ಇರತಕ್ಕಂಥ ಕೆಲಸ, ನಿಮ್ಮ ಕೆಲಸದಲ್ಲಿ ಒಂದಷ್ಟು ಯಶಸ್ಸು, ಹೇಗೆ ಜವಾಬ್ದಾರಿಯುತವಾಗಿ ಶ್ರದ್ಧಾಭಕ್ತಿಯಾಗಿ ನೀವು ಮಾಡ್ತಿರೋ, ಎಷ್ಟು ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಅಷ್ಟೇ ಶ್ರದ್ಧೆಯಾಗಿ ಭಗವಂತ ಕೊಡ್ತಕ್ಕಂಥ ಫಲಗಳನ್ನು ನೀವು ತೆಗೆದುಕೊಳ್ಬೋದು. ಆದರೆ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಕಾರಣ ನಿಮ್ಮ ಹಿಂದಿರ್ತಕ್ಕಂಥ ಶತ್ರುಗಳು, ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಗೂ ಶತ್ರುತ್ವದಲ್ಲಿರ್ತಕ್ಕಂಥ ಶತ್ರುತ್ವದ ಮುಖದನ್ನು ನೋಡ್ತಾ ಯಾವುದೇ ಕೆಲಸಗಳಾದರೂ ಸಹಿತ ಅಸಮಾಧಾನಕ್ಕೆ ತಂದಿಟ್ಟುಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟಿದೆ. ಹಾಗಾಗಿ ಕುಂಭರಾಶಿಯವರು ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ತೀರಿ. ಇನ್ನು ಕಡೇ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಟುಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿದೆ, ಸಾಕಷ್ಟು ಒಳ್ಳೆ ಫಲಗಳಿದೆ. ತಾಯಿ ಮುತ್ಯಾಲಮ್ಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಓಂ ದೈವಿಂ ವಾಚಮಚನೆಯಂತ ದೈವಾಹ ತಾನ್ ವಿಶ್ವರೂಪಾನ್ ಪಶುವೋ ವದಂತಿ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನೀವು ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ, ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಲ್ಲದಚ್ಚಿನಿಂದ ಆರತಿ ಮಾಡಿ ಭಗವತಿಯನ್ನು ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲೂ ಸಾಕಷ್ಟು ಬೆಳಕನ್ನು ಕಾಣ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.